ಮೂರನೇ ಸ್ಕಂದದ 14ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಧರ್ಮರಾಜ ನಾರದ ಮಹರ್ಷಿಗಳ ಹತ್ರ ಗೃಹಸ್ಥನು ಕೂಡ ಮನೆಯಲ್ಲೇ ಇದ್ಕೊಂಡು ಮುನಿಗಳಂತೆ ಇದ್ಕೊಂಡು ಮುಕ್ತನಾಗೋದಕ್ಕಾಗತ್ತಾ ಕೃತಾರ್ಥನಾಗೋದಕ್ಕಾಗತ್ತಾ ಎಂಬುದಾಗಿ ಪ್ರಶ್ನೆ ಮಾಡಿದ್ದಕ್ಕೆ ನಾರದರು ವಿಸ್ತಾರವಾಗಿ ಹೇಳ್ಕೊಂಡ್ಬರ್ತಾ ಇದ್ದಾರೆ. ಈ ಕಾಡಿಗೆ ಹೋಗ್ಬೇಕು, ಕಂದಮೂಲ ಫಲಾದಿಗಳನ್ನ ತಿನ್ಬೇಕು, ಕಣ್ಣು ಕುಡಿದ ಅದೇನಿಲ್ಲಪ್ಪ, ಮನಸ್ಸು ಬಹಳ ಮುಖ್ಯ, ಮನಸ್ಸಿನಲ್ಲಿ ನಿರ್ಲಿಪ್ತತೆ ಇದ್ದು ಭಗವಂತನಲ್ಲಿ ಅಪಾರವಾದ ಭಕ್ತಿಯಲ್ಲಿ ಇಟ್ಕೊಂಡು ಗೃಹಸ್ಥಾಶ್ರಮದಲ್ಲಿ ಇದ್ರು ಕೂಡ ಮುಕ್ತನಾಗ್ತಾನೆ ಎಂಬುದನ್ನ ಬೇರೆ ಬೇರೆ ಪ್ರಕಾರ ಹೇಳ್ಕೊಂಡ್ಬರ್ತಾ ಇದ್ದಾರೆ. 13 ಶ್ಲೋಕದವರೆಗೆ ಆಗಿತ್ತು, 14ನೇ ಶ್ಲೋಕ ಓದ್ಬೇಕು. ಸಿದ್ಧೈರ್ಯಜ್ಞಾವಶಿಷ್ಟಾರ್ಥೈಃ ಶೇಷೇ ಸತ್ವಂ ತ್ಯಜೇತ್ ಪ್ರಾಜ್ಞಃ ಪದವೀಂ ಮಹತಾಂ ಯತ್. ಸಿದ್ಧೈರ್ಯಜ್ಞಾವಶಿಷ್ಟಾರ್ಥೈಃ, ಸಿದ್ಧವಾದ ಪದಾರ್ಥಗಳಿಂದ ಯಜ್ಞ ಮಾಡ್ಬೇಕಂತೆ, ಪಂಚಮಹಾಯಜ್ಞವನ್ನು ಮಾಡ್ಬೇಕಂತೆ. ಅವಶಿಷ್ಟಾರ್ಥ ಅಂದ್ರೆ ಉಳಿದಂತಹ ಪದಾರ್ಥಗಳಿಂದ ಆತ್ಮನಃ ವೃತ್ತಿಂಗ್ ಕಲ್ಪಿ, ತುಂಬಾ ಐಶ್ವರ್ಯನ ಅಪೇಕ್ಷೆ ಪಡಕ್ ಹೋಗ್ಬಾರ್ದಂತೆ. ಪ್ರಾರ್ಧವಶಾತ್ ಏನ್ ಬಂದಿದೆಯೋ, ಪರಂಪರೆಯಿಂದ ಏನ್ ಬಂದಿದೆಯೋ, ತಂದೆ ಅಜ್ಜ ಮತ್ತಜ್ಜ ಕಾಲದ ತೋಟ ಇರ್ಬೋದು, ತುಳಿಕೆ ಇರ್ಬೋದು, ಜಮೀನು ಇರ್ಬೋದು, ಮನೆ ಇರ್ಬೋದು, ಏನ್ ಬಂದಿದೆಯೋ ಅದನ್ನ ಉಳಿಸ್ಕೊಂಡು ಆ ಸಂಪತ್ತಿನ ಆದಾಯದಿಂದಲೇನೆ ವೈಶ್ಯದೇವ ಉಪಾಸನ ದೇವ ಪೂಜೆ ಸಣ್ಣ ಪುಟ್ಟ ಸಾಲಿಪಾಕ ಸರೀಶಾನ ಬಲಿ ಸರ್ಪಬಲಿ ಇತ್ಯಾದಿಗಳನ್ನು ಇನ್ನೂ ಸಾಮರ್ಥ್ಯ ಇದೆ, ಸ್ವಲ್ಪ ದೊಡ್ಡ ದೊಡ್ಡ ಸಮಾರಂಭಗಳನ್ನೆಲ್ಲ ಮಾಡಿ ಉಳಿದಂತಹ ಆ ಸಂಪತ್ತಿನಿಂದ ತನ್ನ ವೃತ್ತಿಯನ್ನ ಮಾಡಿಕೊಂಡು ಸ್ವತ್ವಂ ತ್ಯಜನ್ ಪ್ರಾಜ್ಞ, ಯಾವ ತೋಟ ಇರ್ಬೋದು, ಮನೆ ಇರ್ಬೋದು, ಆಸ್ತಿ ಪಾಸ್ತಿ ಇರ್ಬೋದು, ಯಾವುದರಲ್ಲೂ ಅಭಿಮಾನವನ್ನು ಇಟ್ಕೊಳ್ತೀನಿ. ಸ್ವತ್ವ ಅಂದ್ರೆ ಅಭಿಮಾನ, ನನ್ನದು ಅಭಿಮಾನ ಇಟ್ಕೊಂಡು ಇಟ್ಕೊಳ್ತೀನಿ. ಪ್ರಾಜ್ಞನಾದವನು ಈ ರೀತಿ ಜೀವನ ಮಾಡ್ತಾ ಇದ್ದೆ, ದೊಡ್ಡವರು ಋಷಿಮುನಿಗಳ ಪದವಿಯನ್ನೇ ಸತ್ಮೇಲೆ ಪಡ್ಕೊಳ್ತಾನೆ, ಉತ್ತಮ ಲೋಕಕ್ಕೆ ಹೋಗ್ತಾನೆ, ಸಂಶಯವೇನಿಲ್ಲ. ದೇವಾನ್ ಋಷೀನ್ ಭೂತಾನಿ ವಿದ್ರೋನಾತ್ಮಾನಮನ್ವಹಂ ಸವೃತ್ಯಾಗತ ಸವೃತ್ಯಾಗತ ವಿತ್ತೇನ ಯಜೇದ ಪುರುಷಂ ಪೃಥಕ್ ಪೃಥಕ್. ದೇವತೆಗಳನ್ನು, ಋಷಿಗಳನ್ನು, ಮನುಷ್ಯನನ್ನು, ಭೂತಗಳನ್ನು, ಪಿತೃಗಳನ್ನು, ಆತ್ಮ ತನ್ನನ್ನು ಕೂಡ ಪ್ರತಿನಿತ್ಯ ತನ್ನ ವೃತ್ತಿಗ ಅನುಗುಣವಾದಂತಹ ಸಂಪತ್ತಿನಿಂದ ಪೂಜಿಸ್ತಾ ಇರ್ಬೋದು. ತನ್ನ ಕುಟುಂಬ ಭರಣೆ, ತನ್ನ ಮಕ್ಕಳನ್ನು ಮಾಡ್ಕೊಳ್ಳೋದು, ದೇವಯಜ್ಞ, ಋಷಿಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ ಅಂತ ಹೇಳಿ ಈ ಯಜ್ಞಗಳನ್ನ ಮಾಡ್ತಾ ಮಾಡ್ತಾ ಪುರುಷಂ ಯಜೇತ, ಮಹಾಪುರುಷನಾದ ನಾರಾಯಣ ಪುರುಷನನ್ನ ಈ ಪಂಚಮಹಾಯಜ್ಞಗಳನ್ನು ಪೂಜಿಸ್ತಾ ಇದ್ದವನಾದರೆ ಸ್ವಧರ್ಮದಲ್ಲಿದ್ದಂತಹ ಗೃಹಸ್ಥನು ಕೂಡ ಉತ್ತಮವಾದಂತಹ ಲೋಕವನ್ನು ಪಡ್ಕೊತಾನೆ. ಇಲ್ಲ, ಕರ್ಮಯೋಗದಿಂದ ಮಾಡಿದ ಪಕ್ಷದಲ್ಲಿ ಚಿತ್ತಶುದ್ಧಿ ಹೊಂದಿ ತತ್ವಜ್ಞಾನ ಪಡ್ಕೊಂಡು ಆ ಮುಕ್ತನಾಗೋದಕ್ಕೂ ಅರ್ಹನಾಗ್ತಾನೆ, ಏನದಲ್ಲ ಆಶ್ಚರ್ಯವೇನಿಲ್ಲ. ಎರಿಹಿ ಆತ್ಮನೋಧಿಕಾರಾಜ್ಯಾಃ ಸರ್ವಾಸ್ಯುರ್ಯಜ್ಞಸಂಪದಃ ವೈತಾನಿಕೇನ ವಿಧಿನಾ
ಅಗ್ನಿಹೋತ್ರ ಅಧಿನಯಜೇತ್ ಯಾವಾಗ ತನ್ನ ಅಧಿಕಾರಕ್ಕೆ ಅನುಗುಣವಾಗಿ ತನ್ನ ಸಂಪತ್ತು ತನ್ನ ಅಧಿಕಾರ ಯೋಗ್ಯತೆ ಅದಕ್ಕನುಗುಣವಾಗಿ ಎಲ್ಲ ಯಜ್ಞ ಸಂಪತ್ತೆಲ್ಲ ಇದು ದೃಶಪೂರ್ಣ ಮಾಸ ಚಾತುರ್ಮಾಸ ಪಶುಮಂಗಳಷ್ಟಿದೆ ಅಷ್ಟು ಮಾಡು ಸೋಮಯಾಗ ಅಂತ ಸಂಪತ್ತಿ ಸೋಮಯಾಗ ಮಾಡು ಇನ್ನೂ ವಾಜಪೇಯ ಅಂತ ಇದ್ದಿದ್ದು ವಾಜಪೇಯ ಮಾಡು ಮಹಾಗ್ನಿಶೇನ ಸಂಪತ್ತಿ ಮಹಾಗ್ನಿಶೇನ ಮಾಡು ಪೌಂಡ್ರೀಕ ಯಾಗ ಮಾಡಿ ಮಾಡು ಆದರೆ ಸಂಪತ್ತು ಸಾಲ ಸೋಲ ಮಾಡ್ಕೊಂಡು ಮಾಡಬೇಡ ಅಮ್ಮ ಯಾರೂ ಪ್ಲೀಸ್ ಮಾಡೋದಕ್ಕೆ ವೈದಿಕರನ್ನೆಲ್ಲ ಮಾಡು ಮಾಡುತ್ತಿದ್ದಾರೆ ಅವ್ರಿಗೋಸ್ಕರ ಮಾಡ್ತೀನಿ ಅಂತ ಹೇಳಿ ಯಾರಿಗೋ ದಕ್ಷಿಣೆ ಕೊಡಬೇಕು ಯಾರಿಗೋ ಸಂತೋಷ ಪಡಿಸ್ಬೇಕು ಅಂತ ಆ ರೀತಿ ಮಾಡಬೇಕಾಗಿಲ್ಲ ಕೀರ್ತಿಗಾಗಿ ಧರ್ಮಧ್ವಜಕ್ಕಾಗಿ ಮಾಡಬೇಡ ನಿನ್ನ ಅಧಿಕಾರ ತಕ್ಕ ಹಾಗೆ ನಿನ್ನ ಯೋಗ್ಯತೆ ತಕ್ಕ ಹಾಗೆಯೇ ನಿನ್ನ ಸಂಪತ್ತನ್ನು ಇಟ್ಕೊಂಡು ವೈತಾನಿಕ ಅಂದ್ರೆ ಶೌತ ಯಜ್ಞ ಅವುಗಳನ್ನು ಮಾಡ್ತಾ ಹೋಗ್ಬೇಕು ಅಗ್ನಿಹೋತ್ರಾದಿಗಳನ್ನು ಮಾಡ್ತಾ ಹೋಗ್ಬೇಕು ಮಾಡಲೇಬೇಕು ವಿಧಿಯಲ್ಲ ನಿತ್ಯಕರ್ಮದಲ್ಲಿ ಸಂಧ್ಯಾ ವಂದನೆ ದೇವಪೂಜೆ ವೈಷ್ಣದೇವ ಉಪಾಸನ ಇತ್ಯಾದಿ ಮಾಡ್ಕೊಂಡಿದ್ದು ಸಾಕು ಇನ್ನೂ ಹೆಚ್ಚು ಸಂಪತ್ತು ಬಂದರೆ ಯಜ್ಞಾಗ ಮಾಡಬಾರ್ದು ಅಂತಲ್ಲ ಆದರೆ ಯಜ್ಞಾಗಾದಿಗಳನ್ನ ಮಾಡಬಾರ್ದು ಅಥವಾ ಮಾಡುವ ಆತಃ ಅನ್ನಲ್ಲ ಅದನ್ನೇ ಒಂದು ರೀತಿ ಸಾಲ ಸೋಲ ಮಾಡ್ಕೊಂಡು ತುಂಬಾ ಕಷ್ಟಪಟ್ಕೊಂಡು ಒದ್ದಾಡ್ಕೊಂಡು ಮಾಡ್ತೀನಿ ಅಂತಲ್ಲ ಹೋಗ್ಬೇಡ ಇನ್ನ ಅನುಕೂಲಕ್ಕೆ ದೇಶ ಕಾಲ ಸಂಪತ್ತಿಗೆ ನೋಡ್ಕೊಂಡು ಮಾಡಿದ್ರೆ ತಪ್ಪೇನಿಲ್ಲ ಮಾಡಿದ್ರೆ ಒಳ್ಳೇದೇ ಅದು ಏನನ್ನು ಮಾಡಿದ್ರು ಕೂಡ ಪರಮೇಶ್ವರನ ಆರಾಧನೆ ಮಹಾತ್ಮದು ಯಜ್ಞಪುರುಷನ ಆರಾಧನೆ ನನಗೇನು ಇದನ್ನ ಫಲವಾಗಬೇಕಾಗಿಲ್ಲ ಈಶ್ವರೊಮ್ಮೆ ತುಷ್ಯತು ಅನ್ನೋ ಈ ಭಾವನೆ ಇಟ್ಕೊಂಡು ಮಾಡ್ತಾ ಹೋದರೆ ಗೃಹಸ್ಥನು ಕೂಡ ಮುಕ್ತನಾಗ್ತಾನೆ ಇದರಲ್ಲಿ ಸಂಶಯವೇನಿಲ್ಲ ಬ್ರಾಹ್ಮಣನ ಮುಖದಲ್ಲಿ ಹೋಮ ಮಾಡಿದ್ರೆ ಅಂದ್ರೆ ಬ್ರಾಹ್ಮಣನಿಗೆ ಅನ್ನದಾನ ಅದನ್ನು ಮಾಡಿದ್ರೆ ಯಾವ ರೀತಿ ಭಗವಂತ ಸುಪ್ರೀತನಾಗ್ತಾನೋ ಆ ರೀತಿ ಅಗ್ನಿಮುಖದಿಂದ ಮಾಡಿದ್ರಿಂದ ಭಗವಂತ ಅಷ್ಟು ಸುಪ್ರೀತನ ಆಗೋದಿಲ್ಲಂತೆ ನೋಡಿ ಅಗ್ನಿಹೋತ್ರ ಮುಖದಿಂದ ಸರ್ವಯಜ್ಞ ಮುಖವು ಭಗವಾನ್ ಎಲ್ಲಾ ಯಜ್ಞವನ್ನು ಅನುಭವಿಸುವಂತಹ ಪರಮಾತ್ಮನು ಯಜ್ಞಾಗಾದಿಗೂ ಅಷ್ಟು ತೃಪ್ತನಾಗೋದಿಲ್ಲ ಬ್ರಾಹ್ಮಣನ ಸಣ್ಣ ಬ್ರಾಹ್ಮಣ ಭೋಜನ ಮಾಡುದು ಅಂದ್ರೆ ದಿನ ಒಂದು 4 ಜನವೋ ಇಬ್ಬರೋ ಒಂದು ಅಥವಾ ವಿಶೇಷ ಸಂದರ್ಭಗಳಲ್ಲಿ ಒಂದು 10 ಜನ ಶ್ರೋತ್ರಿಯರನ್ನ ವೇದಾಧ್ಯ ಸಂಪನ್ನರನ್ನ ಸದಾಚಾರ ಸಂಪನ್ನರು ಸಾತ್ವಿಕರಾಗಿರ್ತಕ್ಕವರನ್ನ ಕರೆದು ಊಟ ಮಾಡಿಸಿದ್ರೆ ಅದರಿಂದ ಭಗವಂತ ಎಷ್ಟು ಮಟ್ಟ ಸುಪ್ರೀತನಾಗ್ತಾನೋ ಅಷ್ಟು ಮಟ್ಟ ಸುಪ್ರೀತಿ ಯಜ್ಞಾಗಾದಿಗೂ ಆಗೋದಿಲ್ಲ ಅಂತ ಭಾಗವತಕಾರ ಆಶೀರ್ವಾದ ಮಾಡ್ತಾರೆ ಅಸ್ಮಾತ್ ಬ್ರಾಹ್ಮಣ ದೇವೇಶೋ ಭರ್ತ್ಯಾದಿಷು ಯಥಾರ್ಹತಃ ತೈಸ್ತೈಃ ಕಾಮ್ಯೈರ್ಯಜಸ್ವೀನಂ ಯಜಸ್ವ ಯಜಸ್ವೀನಂ ಕ್ಷೇತ್ರಜ್ಞಂ ಬ್ರಾಹ್ಮಣಾನನು ಆದ್ದರಿಂದ ಬ್ರಾಹ್ಮಣ ಮತ್ತು ದೇವತೆಗಳು ಭರ್ತ್ಯಾದಿಗಳು ಅವರವರ ಯೋಗ್ಯತೆ ತಕ್ಕ ಹಾಗೆ ಮನುಷ್ಯರಾದರೂ ಸರಿ ದೇವತೆಗಳು ಬ್ರಾಹ್ಮಣರು ಅವರ ಉತ್ತಮತೆ ಆಯಾಯ ಕಾಮಕ್ಕಾಗಿ ಬಯಕೆಗಾಗಿಯೂ ಮಾಡಬಹುದು ಬಯಕೆ ಬಿಟ್ಟು ಮಾಡಬಹುದು ಬಯಕೆಗಾಗಿ ಮಾಡೋದು ಕಮ್ಮಿ ಆಗತ್ತೆ ಬಯಕೆ ಬಿಟ್ಟು ಮಾಡಿದ್ರೆ ಅದು ಅನಂತವಾಗತ್ತೆ ಹೆಚ್ಚದಾಗತ್ತೆ ಹಾಗಾಗಿ ಆಯಾಯ ಕಾಮನ ಯಜ್ಞ ಮಾಡಿದ್ರೆ ಕ್ಷೇತ್ರಜ್ಞಂ ಬ್ರಾಹ್ಮಣನು ಕ್ಷೇತ್ರಜ್ಞನಾದಂತಹ ಪರಮಾತ್ಮನನ್ನ ಬ್ರಾಹ್ಮಣನ ಮೂಲಕವಾಗಿ ಅವರನ್ನು ಆರಾಧಿಸಬೇಕು ಪೂಜಿಸಬೇಕು ಇದರಲ್ಲಿ ಪ್ರಧಾನವಾಗಿರ್ತಕ್ಕಂಥ ಬ್ರಾಹ್ಮಣನೇ ಆಗಿರಬೇಕು ಬ್ರಾಹ್ಮಣ ಪ್ರಧಾನವಾಗಿಟ್ಕೊಂಡು ಎಲ್ಲಾ ದೇವತಾ ಆರಾಧನೆ ಮಾಡೋದ್ರಿಂದಲೂ ಅವನು ಒಳ್ಳೆ ಸಾತ್ವಿಕರಾದವನಾಗ್ತಾನೆ ಅಪರಪಕ್ಷೀಯ ಅಪರಪಕ್ಷದಲ್ಲಿ ಅಂದ್ರೆ ಭಾದ್ರಪದ ಮಾಸದ ಅಪರಪಕ್ಷ ಅಂದ್ರೆ ಮಹಾಲಯ ಪಕ್ಷ ಪ್ರೋಷ್ಠ ಪದ ಅಂದ್ರೆ ಭಾದ್ರಪದ ಮಾಸಕ್ಕೆ ಪ್ರೋಷ್ಠ ಪದ ಅಂತಾರೆ ಭಾದ್ರಪದ ಮಾಸದ ಅಪರಪಕ್ಷ ಮಾಸದಲ್ಲಿ ಶ್ರಾದ್ದವನ್ನು ಮಾಡ್ಬೇಕಂತೆ ಮಹಾಲಯವನ್ನು ಮಾಡ್ಬೇಕು ತನ್ನ ವಿತ್ತಕ್ಕನುಗುಣವಾಗಿ ಮಾಡ್ಬೇಕು ಅಲ್ಲೂ ಕೂಡ ಸಂಪತ್ತನ್ನು ನೋಡ್ಕೊಂಡು ನಿನ್ನ ಯೋಗ್ಯತೆ ನೋಡ್ಕೊಂಡು ಮಾಡ್ಬೇಕೇ ಹೊರತು ಸಾಲ ಸೋಲಾಲು ಮಾಡ್ಕೊಂಡು ಮಾಡ್ಬೇಕು ಅಂತ ಖಂಡಿತ ಮಾಡಕ್ ಹೋಗ್ಬೇಡ ನಿನ್ ಶಕ್ತಿ ಸಾಮರ್ಥ್ಯ ಮೀಡಿಯಾ ನಿಂಗೆ ಯಾರು ಮಾಡ್ಕೊಡೋರೇ ಇಲ್ಲ ಶ್ರಾದ್ದಕ್ಕೆ ಅಡಿಗೆ ಮಾಡ್ಕೊಡೋರಾಗ್ಲಿ ಶ್ರಾದ್ದಕ್ಕೆ ಅಣಿ ಮಾಡ್ಕೊಡೋರಾಗ್ಲಿ ಬ್ರಾಹ್ಮಣರ ಕೊಡೋ ಅದಿಲ್ಲದೆ ಕೈ ಮುಗಿದು ಬಿಡು ಖಂಡಿತ ಮಾಡಕ್ ಹೋಗ್ಬೇಡ ನಿನಗೆ ಸಂಪತ್ತು ಚೆನ್ನಾಗಿತ್ತು ಬ್ರಾಹ್ಮಣ ಅನುಕೂಲತೆ ಇತ್ತು ನಿಮ್ಗೆ ಸಹಾಯ ಮಾಡುವವರು ಇದ್ದಾರೆ ಶ್ರಾದ್ದಾದಿಗಳು ಮಾಡಿಸೋರು ಇದ್ದಾರೆ ಸಹಾಯಕರು ಇದ್ದಾರೆ ಬ್ರಾಹ್ಮಣರು ಇದ್ದಾರೆ ದುಡ್ಡು ಇದೆ ಸಂಪತ್ತು ಇದೆ ಅಂದ್ರೆ
ಖಂಡಿತವಾಗಿಯೂ ಮಹಾಲಯ ಪಕ್ಷದಲ್ಲಿ ಬ್ರಾಹ್ಮಣರನ್ನು ಕರೆದು ಅವರ ಮತ್ತು ನಿನ್ನ ಬಂಧುಗಳನ್ನು ಕೂಡ ಕಳೆದು ಮುಂಚೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಮಹಾಲಯ ಮಾಡಿಸಿ ಬ್ರಾಹ್ಮಣರ ಭೋಜನ ಆದ್ರಿಂದ ಬಂಧುಗಳನ್ನೆಲ್ಲ ಕಳಿಸಿ ಎಲ್ಲರಿಗೂ ಊಟ ಹಾಕು. ಅಪರ ಪಕ್ಷದಲ್ಲಿ ಮಹಾಲಯ ಮಾಡಿದ್ರೆ ಭಾರಿ ಅನಂತ ಇದಾಗುತ್ತೆ. ಕನ್ಯಾಯಾಂಗತೆಯ ಸವಿತರಿ ಸೂರ್ಯನು ಕನ್ಯಾಮಾಸದಲ್ಲಿ ಕನ್ಯಾಮಾಸ ಪ್ರವೇಶ ಮಾಡಿದಾಗ ಪಿತೃಲೋಕದಿಂದ ಆಯಾಯ ವಂಶದ ಪಿತೃಗಳು ಆಯಾ ಇದಕ್ಕೆ ಬರ್ತಾರೆ, ಭೂಲೋಕಕ್ಕೆ ಬರ್ತಾರೆ ಅಂತ ಆ ಪುರಾಣ ವಾಕ್ಯ ಇದೆ. ತಮ್ಮ ತಮ್ಮ ವಂಶದವರು ಯಾರಾದ್ರೂ ನಮಗೆ ತಿರೋದಕ ವಾಸೋದಕ ಅದು ತಿರೋದಕ ಪಿಂಡೋದಕ ಪಿಂಡ ಶ್ರಾದ್ದ ಮಾಡ್ತಾರ ಅಂತ ಆ ನೋಡಕ್ ಬರ್ತಾರಂತೆ. ಅವ್ರು ಬಂದಾಗ ಅವ್ರಿಗೆ ಏನು ಮಾಡದೆ ಹೋದ್ರೆ ನಿರಾಶಾ ಪಿತೃಯಾಂತಿ ಶಪ್ತಾ ತಾನ್ ಸರ್ವತಃ ಆಸೆಯಿಂದ ಆ ಆಸೆ ಇಲ್ದೇನೆ ಅಯ್ಯೋ ನಾವು ಬಂದ್ವಿ ಪಿತೃಲೋಕದಿಂದ ಏನೋ ಕೊಡ್ತಾನೆ ನನ್ನ ಮಗ ನನ್ನ ಮಗ ಏನೋ ಮಾಡ್ತಾರೆ ಅಂತ ಹೇಳಿ ಬಂದ್ವಿ ನಮ್ಗೇನು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟು ಹೋಗ್ತಾರೆ ಅಂತ ಹೇಳಿ ಪುರಾಣದಲ್ಲಿ ಒಂದು ವಾಕ್ಯ ಇದೆ. ನಿರಾಶಾ ಪಿತೃಯಾಂತಿ ಶಾಪಂ ದತ್ವ ದಿವಂಗತಾಹ ಅಂತ ವಾಕ್ಯ ಇದು. ಆ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಮಾಡದೆ ಹೋದ್ರೆ ಪಿತೃಗಳು ಬಹಳ ಮುನಿಸ್ಕೊಂಡು ಹೋಗ್ತಾರೆ ಅಂತ. ಹಾಗಾಗಿ ಅವಶ್ಯವಾಗಿ ಮಹಾಲಯ ಪಕ್ಷದಲ್ಲಿ 15 ದಿವಸದಲ್ಲಿ ಅವ್ರಿಗೆ ಯಾವತ್ತು ಅನುಕೂಲವೋ ಅವತ್ತು ಇಟ್ಕೊಂಡು ಅವರಿಗೆ ಒಂದು 3-4 ತರಹ ಮಾಡ್ಬೋದು. ಅದು ಬರೀ ಹಸ್ತೋದಕಾಲು ಹಾಕ್ಬೋದು, ರೆಗ್ಯುಲರ್ ಶ್ರಾದ್ದೂ ಮಾಡ್ಬೋದು, ಮಹಾಲಯವೂ ಮಾಡ್ಬೋದು, ಬರೀ ಪಿಂಡ ಪ್ರದಾನ ಮಾಡಿಬಿಟ್ಟು ಬ್ರಾಹ್ಮಣ ಇದು ಮಾಡ್ಬೋದು, ಆಮ ಶ್ರಾದ್ದಾದಿಗಳನ್ನು ಮಾಡ್ಬೋದು. ಅನೇಕ ಪ್ರಕಾರ ಇದೆ ಶ್ರಾದ್ದದಲ್ಲಿ, ಯಾವ್ದಾದ್ರು ಒಂದು ಮಾಡ್ಬೇಕು. ಆ ತರ್ಪಣ ಕೊಡು ದರ್ಭೇದಿ ಮಾಡ್ಬೋದು ಮಾಡ್ಬೋದು, ತರ್ಪಣ ಕೊಟ್ಟು ಮಾಡಿ ಮಾಡ್ಬೋದು. ತರ್ಪಣ ಕೊಟ್ಟಂತದ್ದೇನೋ ದಕ್ಷಿಣ ಕೊಡ್ಬೇಕು ಅಂತ ಇದೆ ಒಂದು ಬ್ರಾಹ್ಮಣನಿಗೆ ತರ್ಪಣ ಅನಂತರ ಯಥಾಶಕ್ತಿ ದಕ್ಷಿಣೆ ಕೊಡೋದು ಅದೊಂದು ಪಕ್ಷ. ಆಮೇಲೆ ಪಿಂಡ ಪ್ರದಾನ ಮಾಡುವ ಪಕ್ಷ, ಸಂಕಲ್ಪ ಶ್ರಾದ್ದ ಮಾಡುವ ಪಕ್ಷ, ರಗ್ಯು ಶ್ರಾದ್ದ ಪಕ್ಷ, ಈ ರೀತಿ 4 ಪಕ್ಷ ಹೇಳಿದ್ದಾರೆ. ಅವರವರ ಸಾಮರ್ಥ್ಯ ಶ್ರದ್ಧೆ ಅವರ ಅನುಕೂಲ ಎಲ್ಲ ನೋಡ್ಕೊಂಡು ಅದನ್ನ ಮಾಡ್ಬೇಕು ಅಂತ ಸರ್. ದಿನಕ್ಷಯೇ ಚಂದ್ರಾದಿತ್ಯೋಪರಾಗೇ ಚ ದ್ವಾದಶೀ ಶ್ರವಣೇಶು ಚ ದ್ವಾದಶೀ ಶ್ರವಣೆ ದ್ವಾದಶೀ ಅಯನ ಅಂದ್ರೆ ದಕ್ಷಿಣಾಯನ ಉತ್ತರಾಯಣ ಅಂದ್ರೆ ಇವಾಗ ಮಕರ ಸಂಕ್ರಾಂತಿ ಇವಾಗ ಜನವರಿ 14 ಇದೆಯಲ್ಲ, ಜನವರಿ 14 ಅವಶ್ಯವಾಗಿ ದಾರಿ ತಂದೆ ಇಲ್ವೋ ತಂದೆ ಇದೆ ಅಂತಕ್ಕವರು ಆ ಪುಣ್ಯಕಾಲ ಸಮಯದಲ್ಲಿ ಮಹಾನದಿಯ ಸ್ನಾನ ಮಾಡಿ ಅಲ್ಲಿ ತರ್ಪಣ ಕೊಟ್ಟು ಸಮಸ್ತ ಪಿತೃಗಳಿಗೆ ತರ್ಪಣ ಕೊಟ್ಟು ಶ್ರಾದ್ದ ಮಾಡಿ ಅಂದ್ರೆ ಅದಕ್ಕೆ ಆಮೇಲೆ ಬ್ರಾಹ್ಮಣ ದಕ್ಷಿಣೆ ಕೊಡೋ ಒಂದು ಪಕ್ಷ. ಇನ್ನು ಶ್ರಾದ್ದವನ್ನೇ ಮಾಡೋದು ಇದು ಉಂಟು ಅಂತ ಶಾಸ್ತ್ರ ಇದೆ. ಇದುವರೆಗೆ ಆದ್ರೆ ಎಲ್ಲರೂ ಈ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಶ್ರಾದ್ದ ಎಲ್ಲರೂ ಮಾಡ್ತಾ ಇರೋ ನಾನು ನೋಡಿಲ್ಲ. ಆದ್ರೆ ಶಾಸ್ತ್ರದಲ್ಲಿ ಮಾತ್ರ ಶ್ರಾದ್ದವನ್ನೇ ಮಾಡಕ್ ಹೇಳಿದ್ದಾರೆ, ರೆಗ್ಯು ಶ್ರಾದ್ದವನ್ನೇ ಮಾಡಿ ಅವತ್ತು ಬಹಳ ವಿಶೇಷ ಭಾರಿ ಪುಣ್ಯ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮೂರಲ್ಲೂ ಕೂಡ ಆ ಮಕರ ಸಂಕ್ರಾಂತಿ ದಿವಸ ಆ ಪುಣ್ಯಕಾಲ ಟೈಮಲ್ಲಿ ನದಿ ಬೆಳಗ್ಗೆಯಿಂದ ಏನು ಉಪಹಾರ ಮಾಡಿರಲ್ಲ, ಯಾರಿಗೆ ತಂದೆ ತಾಯಿ ಇರಲ್ವೋ ಅವ್ರು ಬೆಳಗ್ಗೆಯಿಂದ ಉಪವಾಸ ಇದ್ದು ಇವತ್ತು ಈ ವರ್ಷ ಮಧ್ಯಾಹ್ನ 1.75 ಗಂಟೆ ಮೇಲೆ ಬಂದಿದೆ ಪುಣ್ಯಕಾಲ, 1.75 1-2 ಗಂಟೆ ಅವಾಗ ಪುಣ್ಯಕಾಲ ಬಂದಿದೆ. ಮಕರಕ್ಕೆ ರವಿ ಪ್ರವೇಶ ಮಾಡ್ತಾನೆ ಆ ಟೈಮಿಗೆ. ಆ ಹೊತ್ತಿನವರೆಗೂ ನಮ್ಮೂರಲ್ಲಿ ಎಲ್ಲರೂ ಕೂಡ ಉಪವಾಸ ಇದ್ದು ತಂದೆ ತಾಯಿ ಇಡೀ ಇದ್ದವರು ಉಪವಾಸ ಇದ್ದು ನದಿ ಸ್ನಾನ ಮಾಡಿ ಆಮೇಲೆ ಬಟ್ಟೆ ಉಟ್ಕೊಂಡು ಆ ನದಿಯಲ್ಲಿಯೇ ತಿಲತರ್ಪಣ ಕೊಟ್ಟು ಅಲ್ಲೇ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿ ಮನೆ ಹೋಗಿ ಊಟ ಮಾಡ್ತಾರೆ. ಇವತ್ತಿಗೂ ಆ ಆಚಾರ ನಮ್ಮೂರಲ್ಲಿ ಇದೆ. ಇನ್ನು ನಗರದಲ್ಲೂ ಕೂಡ ಮನೆಯಲ್ಲೇ ಮಾಡಿಬಿಟ್ಟು ತರ್ಪಣ ಕೊಟ್ಟು ಕೊಡಬಹುದು, ಏನು ತಪ್ಪೇನಿಲ್ಲ. ಹಾಗೆ ಆಯನ ಅಂದ್ರೆ ದಕ್ಷಿಣಾಯನ ಉತ್ತರಾಯಣ, ವಿಷುವತ್ ಪುಣ್ಯಕಾಲ ಅಂದ್ರೆ ಮೇಷ ಸಂಕ್ರಮಣ ತುಲಾ ಸಂಕ್ರಮಣ. ವ್ಯತಿಪಾತ ಅಂತ ಇದರಲ್ಲಿ ಯೋಗದಲ್ಲಿ ವ್ಯತಿಪಾತ ಅಂತ ಒಂದು ಯೋಗ ಬರುತ್ತೆ. ಅದು ನಮ್ಮಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಪಿತೃಪಕ್ಷದಲ್ಲಿ ವ್ಯತಿಪಾತ ಬರುತ್ತಲ್ಲ, ವ್ಯತಿಪಾತ ಮಹಾಲಯ ಅದು ವ್ಯತಿಪಾತ ಇನ್ನೇನು ಬರುತ್ತಪ್ಪ ಅದರಲ್ಲಿ ಪ್ರೇತ ದ್ವಿತೀಯ, ಪ್ರೇತ ದ್ವಿತೀಯ, ಮಹಾವ್ಯತಿಪಾತ, ಮಧ್ಯಾಷ್ಟಮಿ, ಮಹಾಭರಣಿ ಇತ್ಯಾದಿಗಳನ್ನು ವಿಶೇಷವಾಗಿ ಎತ್ತಿದ್ದಾರೆ ಪಿತೃಪಕ್ಷದಲ್ಲಿ. ಅವತ್ತು ಮಾಡಬೇಕು. ದಿನಕ್ಷಯ ಅಂದ್ರೆ ಯಾವತ್ತು ಉಪರಿ ಆಗತ್ತೋ ಅದು ದಿನಕ್ಷಯ ಅಂತ ಹೇಳ್ತಾರೆ. ಆಮೇಲೆ ಚಂದ್ರಾದಿತ್ಯೋಪರಾಗ ಅಂದ್ರೆ ಗ್ರಹಣ, ಚಂದ್ರಗ್ರಹಣ ಮತ್ತೆ ಸೂರ್ಯಗ್ರಹಣ. ದ್ವಾದಶಿ ಶ್ರವಣೇಶು, ಯಾವ ದ್ವಾದಶಿ ಶ್ರವಣ ನಕ್ಷತ್ರ ಸೇರತ್ತೋ ಆ ದಿವಸಗಳಲ್ಲೂ ಕೂಡ ಶ್ರಾದ್ದ ಮಾಡಿ ಅದು ಅನಂತ ಪುಣ್ಯವನ್ನು ಕೊಡುತ್ತೆ, ಅನಂತ ಫಲವನ್ನು ಕೊಡುತ್ತೆ. ವಿಶೇಷವಾಗಿ ಐಹಿಕ ಜೀವನದಲ್ಲಿ ಮಕ್ಕಳು, ಐಶ್ವರ್ಯ, ಆರೋಗ್ಯ, ಕೀರ್ತಿ ಮತ್ತು ಪುಷ್ಟಿ, ದೇಹ ಪುಷ್ಟಿ, ಐದನ್ನ
ಪಿತೃಕಾರ್ಯದಿಂದ ಪಡ್ಕೊಳ್ತಾನೆ ಅಂತ ಧರ್ಮಶಾಸ್ತ್ರ ಹೇಳಿದ್ದಾರೆ. ಪಿತೃಭಕ್ತೋ ಭವೇಂದರಹ ಅಂತ ಇದು ಐದು ಅನುಗ್ರಹ ಆಗತ್ತಂತೆ. ದೇಹ ಪುಷ್ಟಿ ಆಗತ್ತೆ, ಆರೋಗ್ಯ ಚೆನ್ನಾಗಿರ್ತಾರೆ, ಮಕ್ಕಳೆಲ್ಲ ಸುಖವಾಗಿರ್ತಾರೆ, ಮತ್ತೆ ದಾರಿದ್ರ್ಯ ಬರೋದಿಲ್ಲ, ಈ ಸಂತಾನ ವಂಶವೃದ್ಧಿ ಬೆಳೆಯುತ್ತೆ ಅಂತ ಭಾರಿ ಕೊಂಡಾಡ್ತಾರೆ. ಈ 38 ಸ್ಮೃತಿ ಇದೆ, 38 ಸ್ಮೃತಿಯಲ್ಲೂ ಶ್ರಾದ್ದ ಪ್ರಕರಣ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಶ್ರಾದ್ದವನ್ನು ಎಲ್ಲರೂ ಹೇಳಿದ್ದಾರೆ, ಆಪಸ್ತಂಭಾದಿ ಎಲ್ಲರೂ ಕೂಡ ಶ್ರಾದ್ದವನ್ನು ತುಂಬಾ ಕೊಂಡಾಡ್ತಾರೆ. ಶ್ರಾದ್ದವನ್ನು ಮಾಡುವುದರಿಂದ ಬಹಳ ಐಹಿಕವಾದ ಸುಖ ಚೆನ್ನಾಗಾಗತ್ತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹೇಮಂತ ಮಾಸನ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ, ಇದು ಹೇಮಂತ ಮಾಸ. ಇವಾಗ ನಡೀತದೆ ಹೇಮಂತ ಹೇಮಂತ ಋತುವೆ. ಹೇಮಂತ ಋತುವಿನಲ್ಲೂ ಶಿಶಿರ ಋತುವಿನಲ್ಲೂ ಕೂಡ ಶುಕ್ಲ ಪಕ್ಷದ ತೃತೀಯ ದಿವಸ ಮತ್ತೆ ನವಮಿ ದಿವಸ, ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ತೃತೀಯ ಮತ್ತು ನವಮಿ. ಹೇಮಂತ ಋತುವಿನಲ್ಲಿ ನಾಲ್ಕು ತಿಂಗಳಲ್ಲಿ ಸಪ್ತಮಿ ಅಷ್ಟಮಿ ನವಮಿ ಈ ತಿಸ್ರೋಷ್ಟಕ ಅಂತ ಹೇಳ್ತಾರೆ. ಅದರಲ್ಲಿ ಮಾಘ ಕೃಷ್ಣ ಅಷ್ಟಮಿ ಮಾಘ ಇದೆಯಲ್ಲ ಅದು ಶುಕ್ಲ ಅಷ್ಟಮಿ, ಅದು ಬಹಳ ವಿಶೇಷ. ಅದಕ್ಕೆ ಭೀಷ್ಮಾಷ್ಟಮಿ ಅವಾಗಲೇ ಬರೋದು, ಮಾಘಶುದ್ಧ ಅಷ್ಟಮಿ ಭೀಷ್ಮಾಷ್ಟಮಿ ಬರುತ್ತೆ ಅವತ್ತು. ಆ ತಿಸ್ರೋಷ್ಟಕ ಅಂತ ಹೇಳ್ತಾರೆ, ಅದು ದೇವೇಂದ್ರ ಹುಟ್ಟಿದ ದಿವಸ. ಮಘಾಷ್ಟಕ ಏಕಾಷ್ಟಕ ತಪಸ ತಪ್ಯಮಾನ ಯಜಾನ ಗರ್ಭಂ ಮಹಿಮಾನಂದ್ರ ಹಂತ ದೇವ ಹಂತಾಸುರ ತುಂಬಾ ಕೊಂಡಾಡ್ತಾರೆ. ಆ ಮಾಘ ಮಾಸದ ಅಷ್ಟಮಿ ದಿವಸ ತುಂಬಾ ಐಶ್ವರ್ಯವಂತನಾಗ್ತಾನಂತೆ. ಅಷ್ಟಮಿ ದಿವಸ ಶ್ರಾದ್ದ ಮಾಡಿದ್ರೆ ತಿಸ್ಸೋಷ್ಟಕ ಸಪ್ತಮಿ ಅಷ್ಟಮಿ ನವಮಿ ಮಾಡಿದ್ರೆ ಉಪಸಕ್ಷಿ. ಗುರುಗಳೇ ಅದು ರಥಸಪ್ತಮಿ ಆಗಿ ನೆಕ್ಸ್ಟ್ ಡೇ ಅಲ್ವಾ? ರಥಸಪ್ತಮಿ ಅಷ್ಟಮಿ ನವಮಿ ಮೂರು ದಿವಸವು, ಮೂರು ದಿವಸ ಮಾಡ್ಬೇಕು ಮಾಡುವುದು. ಸರ್ಪಣ ಕೊಟ್ಟು ಮಾಡ್ಬೋದು, ಸಂಕಲ್ಪ ಮಾಡ್ಬೋದು, ಬಲಿ ಪಿಂಡ ಪ್ರದಾನ ಮಾಡ್ಬೋದು, ಮೂರು ಸಹ ಇದೆ. ಓ ಚರಕ ಶ್ರಾದ್ದ ಮಾಡ್ಬೋದು, ಪಿಂಡ ಶ್ರಾದ್ದ ಇಟ್ಟು ಪಿಂಡ ಇಲ್ಲ ಪಿಂಡ ಬರೀ ಪಿಂಡ ಪ್ರದಾನ ಅಗ್ನಿ ಬೇಕಿಲ್ಲ, ಚರಕ ಶ್ರಾದ್ದ ಇಲ್ಲ, ರಗಿ ಶ್ರಾದ್ದ ಇರ್ಬೇಕು. ಬರೀ ತರ್ಪಣ ಕೊಟ್ಟು ಇವರಿಗೆ ದ್ವಾದಶಕ್ತಿ ತರ್ಪಣ ಕೊಟ್ಟು ಬ್ರಾಹ್ಮಣ ದಕ್ಷಿಣೆ ಕೊಡೋದು ಒಪ್ಕೊಂಡಿದ್ದಾರೆ. ಆರೇ ಹೊಗಳಿದ್ದಾರೆ ಆ ತಿಸ್ರೋಷ್ಟಕ ಅಂತ ಅದಕ್ಕೆ ಹೆಸರು. ಆ ಮಾಘ ಶುದ್ಧ ಸಪ್ತಮಿ ಅಷ್ಟಮಿ ನವಮಿ, ಪುಷ್ಯ ಶುದ್ಧ ಸಪ್ತಮಿ ಅಷ್ಟಮಿ ನವಮಿ, ಮತ್ತೆ ಎರಡು ಮಾಸ ಬಹುಳದಲ್ಲೂ ಸಪ್ತಮಿ ಅಷ್ಟಮಿ ನವಮಿ. ಈ ಚತುಸು ಅಷ್ಟಕಾಸು ಅಂತ ಹೇಳ್ತಾರೆ, ನಾಲ್ಕು ಪಕ್ಷದ ಅಷ್ಟಮಿ ಅಷ್ಟಕ. ಅದಕ್ಕೆ ಅಷ್ಟಕಾಸ ಹೆಸರು. ಅಷ್ಟಕ ಅನ್ನೋದು ತಿಸ್ರೋಷ್ಟಕ ಅಂತ ಹೇಳ್ತಾರೆ, ಮೂರನ್ನು ಅಷ್ಟಮಿ ಅಷ್ಟಮಿ ಅಂತ ಕರೀತಾರೆ. ಅಷ್ಟಮಿ ವೇದ ಅಂತಕ್ಕಂಥದ್ದು ಅವುಗಳಲ್ಲಿ ಮಾಡಿದ್ರೆ ತುಂಬಾ ಐಶ್ವರ್ಯವಂತನಾಗ್ತಾನಂತೆ ಮನುಷ್ಯ. ಬಹಳ ಐಶ್ವರ್ಯವಂತನು, ಪ್ರಜಾವಂತನು, ಅವನ ಮನೆ ಯಾವಾಗ ಮಕ್ಕಳು ಮೊಮ್ಮಕ್ಕಳು ತುಂಬಿಕೊಂಡಿರ್ತಾರಂತೆ, ಪ್ರಜಾಹೀನ ಆಗೋದಿಲ್ಲ ಅಂತ ಭಾರಿ ಕೊಂಡಾಡ್ತಾ ಇದ್ದಾರೆ. ಅವರಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಮಾಘೇ ಚ ಸಿತ ಸಪ್ತಮ ಸತ್ಯಲ ಸೀತಾ ಮಘಾರಾಕ ಅಮಾಗಮೇ ಮಾಘ ಮಾಸದ ಶೀತ ಪಕ್ಷ. ಅದೇ ಬಟ್ ಸ್ಪೆಸಿಫಿಕ್ ಮತ್ತೆ ಬೇರ್ಪಡಿಸಿದೆ. ಅಲ್ಲಿ ನಾಲ್ಕು ಮಾಸ ಅಂತ ಹೇಳಾಗಿತ್ತು ಹೇಮಂತ ಶಿಶಿರ ಋತುವಿನ ತಿಸ್ಸೋಷ್ಟಕ ಅಂತ ಹೇಳಿದ್ರು ಕೂಡ. ಮತ್ತೆ ಇನ್ನೊಂದು ಶ್ಲೋಕದಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿವಸ ಮಖ ನಕ್ಷತ್ರ ಬಂದಾಗ, ರಾಕ ಅಂದ್ರೆ ಚಂದ್ರ, ಮಖ ನಕ್ಷತ್ರದಲ್ಲಿ ಚಂದ್ರ ಸೇರ್ಕೊಂಡದ್ದಾದಾಗ ಅದು ಭಾರಿ ವಿಶೇಷವಂತೆ. ಮಖ ನಕ್ಷತ್ರ ಇರ್ಬೇಕು ಇರುತ್ತೆ ಸಾಮಾನ್ಯವಾಗಿ, ಸಪ್ತಮಿ ಮಘ ನಕ್ಷತ್ರ ಬರುತ್ತೆ. ಮಾಘ ಮಾಸದಲ್ಲಿ ಪೂರ್ಣಿಮೆ ಮಖ ನಕ್ಷತ್ರ ಬರೋದು, ಸಪ್ತಮಿ ಬರೋಲ್ಲ. ಹಾಗೆ ಮಾಘ ಶುದ್ಧ ಪೂರ್ಣಿಮೆ ಮತ್ತೆ ಸಪ್ತಮಿ ಅಷ್ಟಮಿ ನವಮಿ ಅದು ಹಾಗೆ ತಗೋಬೇಕು. ಮಖಾರಾಕ ಸಮಾಗಮ ಅಂದ್ರೆ ಪೂರ್ಣಿಮೆ ದಿವಸನೆ ಮಖ ನಕ್ಷತ್ರ ರಾಕ ಇದು ಇರ್ಬಾರದು, ರಾಕ ಚಂದ್ರ ಸಮಾಗಮ ಆಗೋದು ಅವತ್ತೇ ಆಗೋದು. ಯಾಕೆಂದ್ರೆ ಅದಕ್ಕೆ ಮಾಘ ಮಾಸ ಅಂತ ಹೆಸರು. ಚೈತ್ರ ಮಾಸ ಅಂತ ಯಾಕೆ ಹೆಸರು ಅಂತಂದ್ರೆ ಆ ಪೂರ್ಣಿಮೆ ದಿವಸ ಚಿತ್ತ ನಕ್ಷತ್ರ ಬರುತ್ತೆ ಅಂತ ಅರ್ಥ. ವೈಶಾಖ ಮಾಸ ಅಂತ ಯಾಕೆ ಹೆಸರು ಅಂದ್ರೆ ವೈಶಾಖ ಮಾಸ ಹುಣ್ಣಿಮೆ ದಿವಸ ವಿಶಾಖ ನಕ್ಷತ್ರ ಬರುತ್ತೆ. ಜ್ಯೇಷ್ಠ ಮಾಸ ಅಂತ ಯಾಕೆ ಹೆಸರು ಅಂದ್ರೆ ಆ ಹುಣ್ಣಿಮೆ ದಿವಸ ಜ್ಯೇಷ್ಠ ನಕ್ಷತ್ರ ಬರುತ್ತೆ ಅಂತ. ಆಯಾ ತಿಂಗಳಿನ ಹುಣ್ಣಿಮೆ ದಿವಸ ಆ ನಕ್ಷತ್ರ ಬರೋದ್ರಿಂದ ಆ ಮಾಸಕ್ಕೆ ಆ ಹೆಸರು ಇಟ್ಟಿದ್ದಾರೆ. ಹ
ಹುಣ್ಣಿಮೆ ದಿವಸ ಆ ನಕ್ಷತ್ರ ಬರುತ್ತೆ, ಅದೇ ಆ ಮಾಸ ತಿಳಿಸಿದ್ದಾರೆ. ಅಮ್ಮನ ಹಾಗೆ ಬರೋದು ಅದು ಒಂದು ಕೆಲಸ ಏನಾಗುತ್ತೆ ನಮ್ಮ ಇದು ಬೇಕಾದ ಉಪರಿಯಾಗಿ ಅಥವಾ ಹೆಚ್ಚು ಕಮ್ಮಿ ಆಗಿ ಒಂದು ಹಿಂದಿನ ದಿವಸ ಮುಂದಿನ ದಿವಸ ಬರೋದು ಉಂಟು, ಒಂದ್ ದಿವಸ ಹಿಂದೆ ಮುಂದೆ ಹೋಗೋದು ಉಂಟು. ಬಲುಮಟ್ಟಿಗೆ ಆಯಾ ನಕ್ಷತ್ರ ಬರುತ್ತೆ. ಹಾಗೆ ಮಖ ನಕ್ಷತ್ರ ಮಾಘ ಶುದ್ಧ ಹುಣ್ಣಿಮೆ ದಿವಸ ಬರುತ್ತೆ, ಅವತ್ತು ಮಾಡೋದು ವಿಶೇಷ. ಸಪ್ತಮಿ ಅದೇ ಹೇಳಲ್ಲ ಶಿಶುವಷ್ಟಕ ಅದು ರಾಕಯಾಚ ಅನುಮತ್ಯಾಚ. ರಾಕ ಅನುಮತಿ ಅಂದ್ರೆ ಅನುಮತಿ ಅಂದ್ರೆ ಅನುಮ ಅಮಾವಾಸ್ಯೆಗೆ ಅನುಮತಿ ಅಂತ ಹೇಳ್ತಾರೆ. ಕುಹೂ ಅಲ್ಲ ಅನುಮತಿ ಕುಹು ಅಲ್ಲಿ ರಾಕ ಸಿನಿವಾಲಿ ಕುಹು ಅನುಮತಿ ನಾಲ್ಕು ಹೋದು ಅಲ್ಲಿ. ಸಾದೃಷ್ಟೆಂದು ಸಿನಿವಾಲಿ ಸಾನಷ್ಟೆಂದು ಕಲಾಕುಹು ಅಂತ. ಯಾವ ಅಮಾವಾಸ್ಯ ದಿವಸ ಚಂದ್ರನ ಒಂದು ಇದು ಕಲೆಯು ಇರೋದಿಲ್ವೋ ಅದು ಕುಹು ಅಂತೆ. ಸಾದೃಷ್ಟೆಂದು ಒಂದು ಕಲೆ ಇದ್ರೆ ಸಿನಿವಾಲಿ, ಕಲಾರಹಿತವಾದ್ರೆ ಕುಹು. ಹಾಗೆ ಹುಣ್ಣಿಮೆಗೂ ಹಾಗೆ ರಾಕ ಅನುಮತಿ ಅಂತ. ಪೂರ್ಣ ಚಂದ್ರ ಇದ್ದ ಪೂರ್ಣಿಮೆ ತಿದಿಗೆ ರಾಕ, ಇನ್ನೊಂದಕ್ಕೆ ಅನುಮತಿ ಅಂತ ಹೀಗೆ ಹೆಸರಿಟ್ಟಿದ್ದಾರೆ. ರಾಕ ಅನುಮತಿ ಸಿನಿವಾಲಿ ಕುಹು ಅಂತ ಎರಡು, ಅಮಾವಾಸ್ಯೆಗೆ ಎರಡು ಹೆಸರು, ಹುಣ್ಣಿಮೆಗೆ ಎರಡು ಹೆಸರು, ರಾಕ ಅನುಮತಿ ಎರಡು, ಅಮಾವಾಸ್ಯೆಗೆ ಹೆಸರು, ಪೂರ್ಣಿಮೆ ಹೆಸರು ಕುಹು ಸಿನಿವಾಲಿ ಅಮಾವಾಸ್ಯೆ ಹೆಸರು. ಅಮಾವಾಸ್ಯಾವಿ ಸಿನಿವಾಲಿ ಸಾಧ್ಯರೆ ಸಿನಿವಾಲಿ ಅಮಾವಾಸ್ಯೆ ಹೆಸರು ಶುಚಿ ಹೇಳಿಕೆ. ರಾಕಾಯ ಅನುಮತ್ಯಾವ ಅಲ್ಲಿ ಲಕ್ಷ್ಮೀ ಸಹಸ್ರನಾಮದಲ್ಲೂ ಸಿನಿವಾಲಿ ಶಿವಾವಶ್ಯ ವೈಶ್ವದೇವಿ ಪಿಶಂಗಿಲ ಪಿಪ್ಪಲಾಚ ವಿಶಾಲಾಕ್ಷಿ ಅಂತ ಬರುತ್ತೆ. ಬರುತ್ತೆ ಅದೇ ಅವಳು ಅಮಾವಾಸ್ಯ ದಿವಸ ಸಂಪತ್ತಿಯಿಂದ ಕೂಡ್ಕೊಂಡವಳಾಗಿರ್ತಾಳೆ ಅಂತ ಶ್ರುತಿ ಹೇಳಂದೆ. ಅಮಾವಾಸ್ಯ ಅಂತ ಯಾಕೆ ಹೆಸರು ಅಂದೆ, ಅಮ ಅಂದ್ರೆ ಜೊತೆಯಲ್ಲಿ ವಸತಿ ವಾಸವಾಗಿರುತ್ತೆ ಲಕ್ಷ್ಮಿ, ಅದನ್ನ ಅದಕ್ಕೆ ಅಮಾವಾಸ್ಯ ಅಂತ ಹೆಸರು. ಅಮ ಅಂದ್ರೆ ಸಂಸ್ಕೃತದಲ್ಲಿ ಜೊತೆ ಅಂತ ಅರ್ಥ. ಅಮಾವೈ ಅಜ್ಜ ವಸು ವಸತಿ ಇತಿ ಅಜ್ಜ ಇವತ್ತು ನಮ್ಮ ಜೊತೆಯಲ್ಲಿ ಸಂಪತ್ತು ವಾಸವಾಗಿದೆ ಅಂತ ದೇವತೆಗಳು ಅಂದ್ಕೊಂಡ್ರಂತೆ. ಇಂದ್ರೋವಿ ದೇವಾನಾಂ ವಸು, ದೇವತೆಗಳ ಸಂಪತ್ತು ಯಾವ್ದು ಇಂದ್ರ. ಅಮಾವಾಸ್ಯ ದಿವಸ ದೇವೇ ಅಂತ ಸಿಕ್ಕಿದ್ದಂತೆ ಅವನಿಗೆ. ಹಾಗಾದ್ರೆ ಅಮಾವಯನು ಅಜ್ಜ ವಸು ವಸತಿ ಇವತ್ತು ನಮ್ಮ ಜೊತೆ ಸಂಪತ್ತು ವಾಸವಾಗಿದೆ. ಅದಕ್ಕೆ ಅಮಾವಾಸ್ಯ ದಿವಸ ನಮ್ಮ ಸೂತ್ರಕಾರರು ಅಷ್ಟೇ ಎಲ್ಲಾ ಕಾಮ್ಯಷ್ಟಿಯನ್ನು ಅಮಾವಾಸ್ಯ ದಿವಸನೇ ಹೇಳಿದ್ದಾರೆ. ಅಮಾವಾಸ್ಯ ದಿವಸ ನೀವು ಕಾಮ್ಯಷ್ಟಿ ಮಾಡಿದ್ರೆ ನೂರಕ್ಕೆ ನೂರು ನಿಷ್ಠಾರ್ಥ ಈಡೇರುತ್ತೆ ಅಂತ ಹೇಳಿದ್ದಾರೆ ಕಾಮ್ಯಷ್ಟಿನ. ಆದ್ರೆ ಸಂಸ್ಕಾರಗಳು ಹೇಳಿಲ್ಲ, ಉಪನಯನ ವಿವಾಹ ಚೌಲ ಸಂಸ್ಕಾರಗಳು ಅಮಾವಾಸ್ಯ ಹೇಳಿಲ್ಲ. ಕಾಮ್ಯಷ್ಟಿ ಪುತ್ರ ಕಾಮ್ಯಷ್ಟಿ ಆಯುಷ್ ಕಾಮ್ಯಷ್ಟಿ ಆರೋಗ್ಯ ಕಾಮ್ಯಷ್ಟಿ ಇತ್ಯಾದಿಗಳೆಲ್ಲರೂ ಕೂಡ ಅಮಾವಾಸ್ಯ ದಿವಸ ಮಾಡಿಬಿಟ್ರೆ ಸಂಪತ್ತುಗಳು ಅದು ಈಡೇರ್ತಂತೆ ಅರ್ಥ ಅಂತ. ಅದು ಖುಷಿಯೇ ಆಗಲ್ಲ ಅಂತ, ಸುಳ್ಳೇ ಆಗಲ್ಲ ಅಂತೆ ಅಂಥ ಇದು ಅಮಾವಾಸ್ಯ ದಿವಸ ವಿಷ್ಣು ಕಾಮ್ಯ ಮಾಡ್ಕೋದಿಲ್ಲ ಪ್ರತಿಪದ ಎಷ್ಟು ಕಾಮ್ಯ ಅಲ್ಲ ನಿತ್ಯ ಎಷ್ಟೇ ಅದು. ಹಾಗಾಗಿ ರಾಕಯ ಅನುಮತ್ಯಾವ ಚಂದ್ರನ ಕಲೆ ಬೆಳಗ್ಗೆ ಮುಗಿದು ಹೋಗಿದಾಗೆ ಒಂದು ಹೆಸರು, ರಾತ್ರಿವರೆಗೂ ಹುಣ್ಣಿಮೆ ಇದ್ದೇ ಒಂದು ಹೆಸರು ರಾಕ ಅನುಮತಿ. ಅವ್ರ ಮಾಸ ಕ್ಷಾಣಿ ಇತ ಎಲ್ಲಾ ಮಾಸದ ರಕ್ಷೆ ಇದೆಯಲ್ಲ ಮಾಸದ ನಕ್ಷತ್ರಗಳು ಅಲ್ಲಿ ಯಾವ ನಕ್ಷತ್ರಕ್ಕೆ ಮಾಸದ ಹೆಸರು ಇಲ್ವೋ ಆ ನಕ್ಷತ್ರ ಶ್ರೇಷ್ಠ ಅಲ್ವಂತ. ಇವಾಗ ಪುನರ್ವಸು ಆರ್ದ್ರ ಪುನರ್ವಸು ಇದೆಯಲ್ಲ ಆ ಮಾಸದ ಹೆಸರು ಇಲ್ಲ, ಆ ನಕ್ಷತ್ರ ವಿಶೇಷ ಅಲ್ಲ. ಇವಾಗ ಶ್ರವಣ ನಕ್ಷತ್ರಕ್ಕೆ ಮಾಸ ಇದೆ, ಶ್ರವಣ ಮಾಸ ಅಂತಿದೆ. ಯಾವ ನಕ್ಷತ್ರಕ್ಕೆ ಮಾಸದ ಹೆಸರು ಇದೆಯೋ ಆ ನಕ್ಷತ್ರ ವಿಶೇಷವಂತೆ. ಇವಾಗ ಅಶ್ವಿನಿಗಿದೆ ಅದು ಭರಣಿ ಮಾಸ ಇಲ್ಲ, ಅದು ಕೃತಿಕ ಇದೆ ಕಾರ್ತಿಕ ಮಾಸ ಇದೆ. ರೋಹಿಣಿ ಇಲ್ಲ ಮಾರ್ಗಶಿರ ಉಂಟು ಮುಖ ಮಾರ್ಗಶಿ ಮಾಸ. ಆರ್ದ್ರ ಪುನರ್ವಸು ಎರಡಕ್ಕೂ ಇಲ್ಲ, ಪುಷ್ಯ ಉಂಟು ಆಶ್ರಷ ಇಲ್ಲ ಮಖ ಉಂಟು, ಪುಬ್ಬ ಇಲ್ಲ ಉತ್ತರವೂ ಇಲ್ಲ. ಪುಬ್ಬ ಪೂರ ಫಲ್ಗುನಿಗೆ ಬರುತ್ತೆ ಇದು ಫಾಲ್ಗುಣ ಮಾಸ ಪೂರ ಫಲ್ಗುನಿ, ಉತ್ತರ ಹಸ್ತ ಬರೋಲ್ಲ. ಚಿತ್ತಾಲಕ್ಷತ್ರಕ್ಕೂ ಇಲ್ಲ ಚೈತ್ರ ಮಾಸ, ಚಿತ್ತಾಲಕ್ಷತ್ರಕ್ಕೆ ಚೈತ್ರ. ಸ್ವಾತಿ ಇಲ್ಲ, ವೈಶಾಖ ವಿಶಾಖ
ಅನುರಾಧ ಇಲ್ಲ, ಜ್ಯೇಷ್ಠ ಉಂಟು, ಆಷಾಢ ಉಂಟು, ಒಂದೇ ಆಷಾಢ ಪುರುಷೋತ್ತರ, ಶ್ರವಣನೂ ಉಂಟು, ಧನಿಷ್ಠ ಇಲ್ಲ, ಶತತಾರವೂ ಇಲ್ಲ, ಭಾದ್ರಪದ ಉಂಟು ಪುರುಷೋತ್ತರ, ರೇವತಿ ಇಲ್ಲ. ಹಾಗೆ ಮಾಸರ್ಕ್ಷಾಣಿಂದೆ ಮಾಸದ ಹೆಸರನ್ನುಳ್ಳುವಂತಹ ನಕ್ಷತ್ರ ಭಾರಿ ವಿಶೇಷವಂತೆ. ಯಾವ ನಕ್ಷತ್ರಕ್ಕೆ ಮಾಸದ ಹೆಸರಿಲ್ವೋ ಅದು ಬಲ್ಬಜ ನಕ್ಷತ್ರ. ಅದು ಮಾಸ ನಕ್ಷತ್ರ ಕೂಡ್ಕೊಂಡ ನಕ್ಷತ್ರ ವಿಶೇಷವಂತೆ. ನಿಮ್ದು ಯಾವ್ದ? ವಿಶಾಖ ಉಂಟು, ವಿಶಾಖಕ್ಕೆ ಹೆಸರು ಉಂಟು. ನಿಂದು ಸ್ವಾತಿ ಇಲ್ಲ. ನಿಂದ ಜ್ಯೇಷ್ಠದ ಉಂಟು. ಮಾಸಕ್ಷಾಣಿ ಯುತಾನಿ ಅಲ್ಲದೆ ಕೂಡ್ಕೊಂಡಂತಹ ದಿವಸಗಳಲ್ಲೂ ವಿಶೇಷವಾದಂತಹ ಶ್ರಾದ್ದಾದಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದ್ವಾದಶ್ಯಾಂ ಅನುರಾಧ ಸ್ಯಾತ್ ಏಕಾದಶಿ ಶ್ರೋಣಯೋ ನೋಡಿ, ನಮ್ಮ ಸೂತ್ರಕಾರರು ಅಷ್ಟೇ ಜನ್ಮ ನಕ್ಷತ್ರ ನಮ್ಮಲ್ಲಿ ಅಯ್ಯೋ ಅವತ್ತು ಶ್ರಾದ್ದ ಅಂದ್ರೆ ಬಹಳ ಓಮೆ ಅಂತ ನಾವು ಅನ್ಕೊಂಡಿದ್ವಿ. ಇಲ್ಲಿ ಜನ್ಮ ನಕ್ಷತ್ರ ಶ್ರಾದ್ದ ಮಾಡಕ್ ಹೇಳ್ತಾರೆ ಇವರು. ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಇದ್ರ ಬಂದ್ರೆ ಅವ್ರು ಶ್ರಾದ್ದ ಮಾಡಿ ಇದ್ ಮಾಡಿ ಬಹಳ ಪಿತೃಗಳ ಆಶೀರ್ವಾದ ಸಿಗತ್ತೆ ನಮಗೆ ಅಂತ. ದ್ವಾದಶಿ ದಿವಸ ಅನುರಾಧ ಸೇರಿದ್ರೆ ಅವತ್ತು ಶ್ರಾದ್ದಕ್ಕೆ ಬಹಳ ವಿಶೇಷವಂತೆ. ಹಾಗೆ ಶ್ರವಣ ತಿಸ್ಸ ಉತ್ತರ, ಶ್ರವಣ ನಕ್ಷತ್ರ ಹುಣ್ಣಿಮೆ ಬಂದೆ, ಉತ್ತರ ನಕ್ಷತ್ರಗಳು ಇದಕ್ಕೆ ಸಿಕ್ಕಿದ್ರೆ ದ್ವಾದಶಿ ದಿವಸಕ್ಕೆ ಬಂದ್ರೆ ತಿಸುಷು ಏಕಾದಶಿ ವಾಸ್ತು. ನೋಡಿ ಏಕಾದಶಿ ನಮ್ಮಲ್ಲಿ ಇವಾಗ ಉಪವಾಸ ಇರಬೇಕು. ಏಕಾದಶಿ ಶ್ರಾದ್ದ ಬಂದು ಕೂಡ ಮಾಸಿ ಮಾಡ್ತೀವಿ. ಆದ್ರೆ ಮನುಸ್ಮೃತಿ ಎಲ್ಲಾಗಲಿ, ಮಹಾಭಾರತದಲ್ಲಾಗಲಿ, ಭಾಗವತದಲ್ಲಾಗಲಿ ಏಕಾದಶಿ ದಿವಸ ಶ್ರಾದ್ದ ಮಾಡೋದು ಒಪ್ಪಿದ್ದಾರೆ. ಶಿಶುಷು ಏಕಾದಶಿ ವಾಸು ಜನ್ಮ ನಕ್ಷತ್ರ ಅದು ಏಕಾದಶಿ ದಿವಸಗಳಲ್ಲೂ ಮಾಡಬೇಕು ಅಂತ. ಏಕಾದಶಿ ದಿವಸಗಳಲ್ಲೂ ಶ್ರಾದ್ದಾದಿಗಳು ಮಾಡೋದು ಬಹಳ ವಿಶೇಷ. ಇಲ್ಲಿ ಇದರಲ್ಲಿ ಇದ್ರ ಬರ್ತದೆ ಅಂಬರೀಷೋಪಾಖ್ಯಾನ. ಅಂಬರೀಷೋಪಾಖ್ಯಾನದಲ್ಲಿ ಅಂಬರೀಷ ಏಕಾದಶಿ ಉಪವಾಸ ಇದ್ದು ದ್ವಾದಶಿ ದಿವಸ ಪಾಲನೆ ಕಾಯ್ತಾ ಇದ್ದ. ದೂರ್ವಾಸರು ಲೇಟಾಗಿ ಬಂದ್ಬಿಡ್ತಾರೆ ಅಂತ ಗೊತ್ತಾಗಿ ನೀನು ಹೋಗ್ಬಿಡುತ್ತೆ ಏಕ ದ್ವಾದಶಿ ಅಂತ ಹೇಳಿ ತೀರ್ಥ ತಗೊಂಡ. ತೀರ್ಥ ತಗೊಂಡೋಕೆ ದೂರ್ವಾಸರು ಸಿಟ್ಟಾಗ್ಬಿಟ್ಟು ಅವ್ರು ಶಾಪ ಕೊಡಕ್ಕೆ ಹೋದ್ರು. ಅವಾಗ ಅಂಬರೀಷ ಕೈ ಮುಗಿದ್ಬಿಟ್ಟು ನಾರಾಯಣ ಪ್ರಾರ್ಥನೆ ಮಾಡ್ದ. ನಾರಾಯಣ ಚಕ್ರ ಅಟ್ಟಿಸ್ಕೊಂಡ್ಬಂತು. ಇವ್ರು ಓಡಿದ್ರು ಎಷ್ಟು ಓಡಿದ್ರು ಕೂಡ ಬಿಡಲಿಲ್ಲ. ಕೊನೆಗೆ ನಾರಾಯಣಗೆ ಶರಣಾಗತ ಆದರು ಅಂತೇಳಿ ಒಂದು ಕಥೆ ಇಲ್ಲಿ ಬರುತ್ತೆ. ಆದರೆ ಯಾವ ಸ್ಮೃತಿಯಲ್ಲೂ ಕೂಡ ಏಕಾದಶಿನ ಅಷ್ಟು ಎತ್ತಿಯೇ ಇಲ್ಲಪ್ಪ. ಮಹಾಭಾರತದಲ್ಲಿ ಚೈತ್ರ ಮಾಸದಿಂದ ಫಾಲ್ಗುಣ ಮಾಸವರೆಗೆ ಇದ್ದ ದ್ವಾದಶಿ ದಿವಸ ಉಪವಾಸ ಇದ್ರೆ ಅನಂತ ಫಲವನ್ನು ಹೇಳಿದ್ದಾರೆ. ಗೋಫಲ, ಮಕ್ಕಳು, ಐಶ್ವರ್ಯ, ಸ್ವರ್ಗ, ಕೀರ್ತಿ, ದ್ವಾದಶಿ ದಿವಸ ಉಪವಾಸ ಇರಿ, ತುಂಬಾ ಅನಂತ ಫಲ ಅಂತ ಹೇಳಿದ್ದಾರೆ. ಆದ್ರೆ ಏನಪ್ಪ ಎಲ್ಲಾಗ್ಲೂ ಏಕಾದಶಿ ಅಂತ ಬಹಳ ಆಶ್ಚರ್ಯ ತಿಳ್ಕೊಂಡ್ಬಿಟ್ಟಿದ್ದಾರೆ. ನನ್ನ ತಂದೆ ಹತ್ರ ನಾನು ಕೇಳಿದ್ದೆ, ಏನು ಇದು ವ್ಯತ್ಯಾಸವಾಗಿದೆಯಲ್ಲ ಅಂತ. ಇಲ್ಲಪ್ಪ, ಇದು ಪುರಾಣೋಕ್ತವಾಗಿ ಬಂದಿರೋದಿದು. ಸ್ಮೃತ್ಯುಕ್ತವಾಗಿ ದ್ವಾದಶಿಯೇ ಪ್ರಶಸ್ತ, ಪುರಾಣೋಕ್ತವಾಗಿ ಏಕಾದಶಿ ಪ್ರಶಸ್ತ ಅನ್ನೋದು. ನಾನು ಹಾಗಾಗಿ ಏಕಾದಶಿನ ಕೈ ಬಿಟ್ಬಿಟ್ಟೆ. ನಾನು ಏಕಾದಶಿ ದಿವಸ ನಾನು ಏನು ಇಟ್ಕೊಳ್ಳೋದೇ ಇಲ್ಲ. ಏಕಾದಶಿ ದ್ವಾದಶಿ ದಿವಸ ಉಪವಾಸ ಇರೋದು ಬಹಳ ವಿಶೇಷವಂತೆ. ನಮ್ಮ ದ್ವಾದಶಿ ದಿವಸ ಪಾಲನೆ ಮಾಡಬೇಕು, ದ್ವಾದಶಿ ತಿನ್ನಬೇಕು ಅಂತ ಈ ರೀತಿ ಆ ಶಾಸ್ತ್ರ ತಂದ್ಕೊಂಡ್ಬಿಟ್ಟಿದ್ದಾರೆ. ಅದಾದ ಶಾಸ್ತ್ರದಲ್ಲಿ ಮಾತ್ರ ದ್ವಾದಶಿ ದಿವಸ ಉಪವಾಸ ಇರಿ, ತುಂಬಾ ನಿಮಗೆ ಆರೋಗ್ಯ ಐಶ್ವರ್ಯ ಇತ್ಯಾದಿಗಳು ತುಂಬಾ ಅನುಕೂಲವಾಗುತ್ತೆ ಅಂತ ಕೊಂಡಾಡಿದ್ದಾರೆ. ಮಹಾಭಾರತದಲ್ಲಿ ಅದೊಂದು 12 ಇದಕ್ಕೂ ಒಂದು ವರ್ಷ ಮಾಡಿದ್ರೆ ಇಡೀ ಮರಣಾಂತರ ಬರ್ತನೇ ಬರಲ್ಲ, ನನಗೆ ಸಿಕ್ಕಾಪಡೆ ಐಶ್ವರ್ಯ ಬರ್ತದೆ ದ್ವಾದಶಿ ದಿವಸ ಮಾತ್ರ. ಪ್ರತಿ ತಿಂಗಳು ದ್ವಾದಶಿ, ಶುದ್ಧದ್ವಾದಶಿ, ಶುದ್ಧ ದ್ವಾದಶಿ ದಿವಸ. ಯಾವುದು ಪ್ರಶಸ್ತ ಮಾಡ್ಲೇಬೇಕಾದ ಯಾವ್ದು, ಮಹಾಭಾರತ ಫಾಲೋ ಮಾಡ್ಬೇಕಾ ಇಲ್ಲ ಶಾಸ್ತ್ರಜ್ಞರು ಹೇಳೋದು ಮಾಡ್ಬೇಕಾ ಗುರುಗಳೇ? ಶಾಸ್ತ್ರಜ್ಞರು ಅಂತಂದ್ರೆ ನಮ್ಗೆ ಮನುಸ್ಮೃತಿಯಲ್ಲಿ ಏಕಾದಶಿ ಹೇಳಿಲ್ಲ, ಆಪಸ್ತಂಭರು ಹೇಳಿಲ್ಲ, ಗೌತಮರು ಹೇಳಿಲ್ಲ. ವ್ಯಾಸ ಮಹಾಭಾರತ ವ್ಯಾಸದ್ದು ಹೆಚ್ಚು ಪ್ರಮಾಣ ನಮ್ಗೆ. ಶಂಕರಾಚಾರ್ಯ ಕೋಟ್ ಮಾಡಿರೋದು ಮಹಾಭಾರತವನ್ನೇ. ಆದ್ರಿಂದ ಏಕಾದಶಿ ದ್ವಾದಶಿಯಲ್ಲಿ ದ್ವಾದಶಿಯ ಪ್ರಬಲ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ಈ ಲೋಕದಲ್ಲಿ ಮಾತ್ರ
ಇಲ್ಲ 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 ಏಕಾದಶಿಯೇ ಎಲ್ಲಾ ಕಡೆಯೂ ಚಾಚಿ ತಂದ್ಬಿಟ್ಟಿದ್ದಾರೆ ಅದು ಇದನ್ನ ಇವತ್ತು ಕರ್ನಾಟಕ ಬದಲಾಯಿಸಕ್ ಆಗಲ್ಲ ಇವತ್ತು ಇಲ್ಲ ಈ ಏಕಾದಶಿ ದಿನ ಶ್ರಾದ್ದನ ಮಾಡಬೇಕು ಅಂತ ಹೇಳೋ ದಿನ ಅವತ್ತಿನ ದಿನ ಊಟ ಹಾಕಿದ್ರೆ ತೊಂದರೆ ಆಗಲ್ವಾ ಗುರುಗಳೇ ಏಕಾದಶಿ ದಿವಸ ಉಪವಾಸವನ್ನು ಇವರು ಹೇಳೇ ಇಲ್ಲ ಸ್ಮೃತಿಕಾರರು ಅಲ್ಲ ಉಪವಾಸ ಹೇಳೇ ಇಲ್ವಾ ಸ್ಮೃತಿಕಾರರು ಹೇಳಿಲ್ಲ ಅಲ್ಲ ಬರೀ ದಕ್ಷಿಣೆ ಕೊಟ್ಬಿಡೋದು ಆ ಥರದ್ದೇನಾದ್ರು ಇದೆಯಾ ಅಥವಾ ಭಾಗವತದ ಅಂಬರೀಷ್ ಉಪಾಖ್ಯಲ್ಲಿ ಏಕಾದಶಿ ಉಪವಾಸ ಹೇಳಿದೆಯಾ ಹೊರತು ಸ್ಮೃತಿಯಲ್ಲಿ ಎಲ್ಲೂ ಏಕಾದಶಿ ಉಪವಾಸ ಹೇಳಿಲ್ಲ ಹೇಳಿಲ್ಲ ಆಯ್ತು ಬ್ರಹ್ಮಚಾರಿ ವಿಷಯ ಅಲ್ಲೇ ಅಲ್ಲ ಇದು ಗೃಹಸ್ಥರ ವಿಚಾರ ಧರ್ಮರಾಜ ಪ್ರಶ್ನೆ ಮಾಡೋದೇ ಗೃಹಸ್ಥರ ವಿಚಾರವಾಗಿ ಬ್ರಹ್ಮಚಾರಿ ವಿಚಾರ ಅಲ್ಲೇ ಅಲ್ಲ ಇದು ಏಕಾದಶಿ ಬಿಟ್ಟೇ ಬಿಟ್ಟಿದ್ರೆ ಅಲ್ವಾ ಏಕಾದಶಿ ತಿಥಿಗೆ ಮೂರು ಉತ್ತರ ನಕ್ಷತ್ರಗಳೊಡನೆ ಹಾ ಹಾಗೆ ಏಕಾದಶಿ ತಿಥಿಗೆ ಉತ್ತರ ನಕ್ಷತ್ರದೊಡನೆ ಮೂರು ಉತ್ತರ ನಕ್ಷತ್ರ ಉತ್ತರ ಉತ್ತರಾಷಾಢ ಉತ್ತರ ಭಾದ್ರ ಹಾಗೆ ಏಕಾದಶಿ ಯಾವ ಏಕಾದಶಿಯಲ್ಲಿ ಉತ್ತರ ಉತ್ತರಾಷಾಢ ಉತ್ತರ ಭಾದ್ರ ಬರುತ್ತೋ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾ ಏತೇ ಶ್ರೇಯ ಸಕಾಲ ಇವರು ಕೊಂಡಾಡ್ತಾ ಇದ್ದಾರೆ ಈ ಎಲ್ಲ ಮೇಲೆ ಹೇಳಿದ ಇಷ್ಟು ಕಾಲಗಳು ಕೂಡ ಅತ್ಯಂತ ಶ್ರೇಯಸ್ಸಿಗೆ ಕಾರಣವಾದ ಕಾಲಗಳು ಅತ್ಯಂತ ಶ್ರೇಷ್ಠವಾದ ಕಾಲಗಳು ಮನುಷ್ಯರಿಗೆ ಎಲ್ಲಾ ರೀತಿ ಶ್ರೇಯಸ್ಸನ್ನು ಬೆಳೆಸತ್ತೆ ಆದ್ರಿಂದ ಸರ್ವ ಪ್ರಯತ್ನದಿಂದ ಈ ದಿವಸಗಳಲ್ಲಿ ಈ ಶ್ರಾದ್ದಾದಿಗಳನ್ನು ಮಾಡೋಗ್ಬೇಕು ಅಮೋಘಂ ತದಾಯ ಅವರ ಆಯುಷ್ಯ ಬದುಕು ಬಹಳ ಪೂರ್ಣ ಸಾರ್ಥಕವಾದ ಬದುಕಾಗತ್ತಂತೆ ಬಹಳ ಅನುಕೂಲವಾದ ಅನುಭವ ಆಗುತ್ತೆ ಅಂತ ಅಮೋಘಂ ತದ ಆಯುಷ್ಯ ಅಯ್ಯೋ ಹಾ ಹೇಳಿ ಪೂರ್ತಿ ಬರೀ ತಿಥಿ ಮಾಡೋದ್ರಲ್ಲೇ ಮುಗ್ದು ಹೋಗುತ್ತಲ್ಲ ಇಲ್ಲಮ್ಮ ಬರೀ ಏಕಾದಶಿ ಏಕಾದಶಿ ಹುಣ್ಣಿಮೆ ಹೇಳಿದ್ದಾರೆ ಅಷ್ಟಮಿ ಬಾಕಿ ಬಿದಿಗೆ ತೆರಿಗೆ ಚೌತಿ ಪಂಚಮಿ ಎಲ್ಲ ಹೇಳೇ ಇಲ್ಲ ಆಗ್ಲಿ ತಿಂಗಳಲ್ಲಿ ಮೂರು ದಿವಸ ಮೂರು ಸಿಕ್ಕೋದಲ್ಲ ಈ ಮೂರು ದಿವಸ ಮಾಡಿದ ಮಾತ್ರ ಇಪ್ಪತ್ತು ದಿವಸ ತಿನ್ನಕ್ ಇದೆಯಲ್ಲ ಆಮೇಲೆ ಶ್ರಾದ್ದ ಮಾಡಿದ ಮಾತ್ರ ಉಪವಾಸ ಏನು ಇರ್ಬೇಕಾಗಿಲ್ವಲ್ಲ ಉಪವಾಸ ಹೇಳ್ತಾನು ಬರೀ ತಿಥಿ ಮಾಡೋದ್ರಲ್ಲೇ ಜೀವನ ಪೂರ್ತಿ ಮುಗ್ದು ಹೋಗುತ್ತಲ್ಲ ಅಂದೆ ಶಾಸ್ತ್ರ ಬ್ರಾಹ್ಮಣರ ದುಡ್ಡು ಪಿಂಡಕ್ಕೆ ಕ್ಷತ್ರಿಯರ ದುಡ್ಡು ಪಿಂಡಕ್ಕೆ ಅವ್ರದ್ದು ದಂಡಕ್ಕೆ ಅಂತ ಇರೋದು ಒಂದ್ ಮಂಡ್ಯಕ್ಕೆ ಒಂದ್ ದಂಡಕ್ಕೆ ಒಂದ್ ಪಿಂಡಕ್ಕೆ ಅಂತ ಬ್ರಾಹ್ಮಣ ಸಂಪತ್ತು ಇರೋದೇ ಶ್ರಾದ್ದಾದಿಗಳಿಗೆ ಶ್ರಾದ್ದ ನೀನಕ್ಕೂ ಸಂಪತ್ತು ಯಾರಿಗೂ ಸಂಪತ್ತು ಏನ್ ಮಾಡ್ಬೇಕು ಒಂದೇ ಭಾಗವತದಲ್ಲಿ ಒಂದ್ ಅಧ್ಯಾಯದಲ್ಲಿ ಏಕಾದಶಿ ತಿಥಿ ಮಾಡಿ ಅಂತಲೂ ಇನ್ನೊಂದ್ ಅಧ್ಯಾಯದಲ್ಲಿ ಏಕಾದಶಿ ಅಂಬರೀಷ್ ಉಪಾಖ್ಯಾನದಲ್ಲಿ ಉಪವಾಸ ಮಾಡಿ ಅಂತಲೂ ಯಾಕೆ ವೈರುಧ್ಯತೆ ಇದೆ ಅಲ್ಲ ವೈರುಧ್ಯ ಅಲ್ಲ ಇವಾಗ ಇದು ಕಮ್ಮಿ ಅವಕಾಶ ಅದು ಜಾಸ್ತಿ ಅವಕಾಶ ಇದು ಮೂರು ಉತ್ತರ ಉತ್ತರಾಷಾಢ ಉತ್ತರ ಭಾರತ ಮೂರು ಏಕಾದಶಿ ಮಾತ್ರ ಶ್ರಾದ್ದ ಬಾಕಿ ಎಲ್ಲ ಏಕಾದಶಿಯಲ್ಲೂ ಉಪವಾಸವೇ ಈ ಭಾಗವತಕಾರ ಪ್ರಕಾರವಾಗಿ ಈ ಮೂರು ಏಕಾದಶಿ ಅದು ಉತ್ತರ ನಕ್ಷತ್ರ ಸೇರ್ಬೇಕು ಅಥವಾ ಉತ್ತರಾಷಾಢ ಸೇರ್ಬೇಕು ಇಲ್ಲ ಉತ್ತರ ಭಾರತ ಸೇರ್ಬೇಕು ಸೇರದೆ ಹೋದ್ರೆ ಅವತ್ತು ಇಲ್ಲ ಉತ್ತರ ಏಕಾದಶಿ ದಿವಸ ಉತ್ತರ ಉತ್ತರಾಷಾಢ ಉತ್ತರ ಭಾರತ ಸೇರದೆ ಹೋದ್ರೆ ಅವತ್ತು ಏನು ಮಾಡಕ್ ಬರಲ್ಲ ಈ ಭಾಗವತ ಬರೋದು ಸೇರಿದಾಗ ಮಾತ್ರ ಶ್ರಾದ್ದ ಶ್ರಾದ್ದ ಮಾಡಿದ ಮೇಲೆ ಶ್ರಾದ್ದಾಂಗವಾಗಿ ಭೋಜನ ಬಂದೇ ಬರುತ್ತೆ ವಿಶು ಸ್ನಾನಂ ಜಪೋ ಹೋಮೋ ಸ್ನಾನಂ ಜಪೋ ಹೋಮೋ ವ್ರತಂ ದೇವ ದ್ವಿಜಾರ್ಚನಂ ಪಿತೃದೇವ ನಿರ್ಭೂತೇಭ್ಯೋ ಯದ್ದತ್ತಂ ತದ್ಯನಶ್ವರಂ ವಿಶುಸ್ತ ವಿಶುಕಾಲ ವಿಶುತ್ಪುಣ್ಯಕಾಲ ಅಂದ್ರೆ ಮೇಷ ಸಂಕ್ರಮಣ ತುಲಾ ಸಂಕ್ರಮಣ ಇದು ಹವ್ಯಕರಲ್ಲಿ ಭಾರಿ ವಿಶೇಷವಾದ ಆಚರಣೆ ಇದೆ ನಮ್ಮ ಪ್ರಕೃತಿ ಶಿವನ ಭಟ್ರು ನಮ್ಮ ತಂದೆ ನಮ್ಮ ಅಣ್ಣವ್ರಿಗೆಲ್ಲ ವ್ಯಾಕರಣ ಪಾಠ ಹೇಳಿದವರು ಅವರು ನಾವು ಮಕರ ಸಂಕ್ರಾಂತಿ ಅಷ್ಟೊಂದಿದ್ದೆ ಅವರು ಅಷ್ಟೊಂದು ಇದು ಮಾಡ್ತಿರ್ಲಿಲ್ಲ ಮೇಜಲ್ಲಿ ನಾವು ಊರಿಗೆ ಹೋಗ್ಬೇಕು ಇವಾಗ ಯಾತಕ್ಕೆ ಏನು ನಮ್ಗೆ ವಿಶ್ವದ ಪುಣ್ಯಕಾಲ ಅದೇನ್ ವಿಶೇಷ ಅಂತ ಅಯ್ಯೋ ಅಯ್ಯೋ ವಿಶ್ವ ಮಕರ ಸಂಕ್ರಾಂತಿ ನಾವು ಜೋರಾಗಿ ಮಾಡ್ತೀವಿ ಬಹಳ ವಿಶೇಷವಾಗಿ ಮಾಡ್ತೀವಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅವರು ಮೂರು ದಿವಸ ಮುಂಚೆನೆ ಹೊರಟೋದ್ರು ನಾವು ಮಕರ ಸಂಕ್ರಾಂತಿ ಅಷ್ಟು ಜೋರ ಮಾಡಲ್ಲ ಅಂತ ಅಷ್ಟು ಜೋರ ಮಾಡ್ತಾರಂತೆ ಅವರು ನಮ್ಮ ಮಕರ ಸಂಕ್ರಾಂತಿ ಹಿಂದಿನ ದಿವಸ ನನಗೆ ಸಕ್ಕರೆ ಹೆಚ್ಚು ಮಾಡೋದು ಬೆಲ್ಲದ ಕಬ್ಬು ತರೋದು ಎಳ್ಳು ಸರಿ ಮಾಡ್ಕೊಳ್ಳೋ ಸರಿ ಮಾಡ್ಕೊಳ್ಳೋದು ಬೇರೆ ಬೇರೆ ಬಾಯಣ ಮರಣ ಚಟ್ಟೆ ಜೋಡಿಸ್ಕೊಳ್ಳೋದು ಅದು ಬಳೆಗಳನ್ನ ಇಡೋದು ಮದುವೆ ಆದ ವರ್ಷ ಅಂತೂ ಮುತ್ತೈದೆಯರಿಗೆಲ್ಲ ಅದಕ್ಕೆ ಕೊಡಿಸೋ ದಾನ ಮಾಡಿಸೋದು ಬಹಳ ಭಾರಿ ಇಟ್ಕೊಂಡಿದ್ದಾರೆ ಆದ್ರೆ ಈ ನಮ್ಮ ವಿಶ್ವದ ಪುಣ್ಯಕಾಲ ತುಲಾ ಸಂಕ್ರಮಣದಲ್ಲಿ ನಾವು ವಿಷಯ ಮಾಡೋದೇ ಇಲ್ಲ ಮೇಷ ಸಂಕ್ರಮಣ ತುಲಾ ಸಂಕ್ರಮಣದಲ್ಲಿ ಅದು ಶಾಸ್ತ್ರದಲ್ಲಿ ಇದೆ ಇದು ಮಹಾಭಾರತದಲ್ಲೂ ಇದೆ ವಿಶ್ವ ಪುಣ್ಯಕಾಲ ಮಹಾಭಾರತದಲ್ಲೂ ಇದೆ ಬೇರೆ ಸ್ಮೃತಿಯಲ್ಲೂ ಇದೆ
ಬಹಳ ಮೇಷ ಸಂಕ್ರಮಣ ತುಲಾ ಸಂಕ್ರಮಣದಲ್ಲಿ ಸ್ನಾನ ಮಾಡೋದು ನದಿಯಲ್ಲಿ ಸ್ನಾನ ಸಮುದ್ರ ಸ್ನಾನ ಗಂಗಾ ಸ್ನಾನ ಬಹಳ ವಿಶೇಷ ಆಮೇಲೆ ಆ ಟೈಮಲ್ಲಿ ಜಪ ಮಾಡೋದು ಸಂಕ್ರಮಣ ಕಾಲದಲ್ಲಿ ಜಪ ಮಾಡೋದು ಹೋಮ ಮಾಡೋದು ಅಯ್ಯ ವ್ರತ ಇಟ್ಕೊಳ್ಳೋದು ದೇವತಾ ಪೂಜೆ ಮಾಡೋದು ಬ್ರಾಹ್ಮಣರ ಪೂಜೆ ಮಾಡೋದು ಕೈಕಾಲು ತೊಳೆಯೋದು ಬ್ರಾಹ್ಮಣರ ಕಾಲು ತೊಳೆಯೋದು ಮತ್ತೆ ಪಿತೃದೇವ ಶ್ರಾದ್ದಾದಿಗಳನ್ನು ಮಾಡೋದು ಭೂತಗಳಿಗೆ ಬಲಿ ಹಾಕೋದು ಇದೆಲ್ಲ ಅಕ್ಷಯವಾದಂತಹ ಪುಣ್ಯ ಕೊಡುತ್ತಂತೆ ಯದ್ದತ್ತಂ ತದ್ ಅನುಶ್ಚರಂ ಯಾವ್ರಿಗೆ ಕೊಟ್ಟಂತಹ ಇದು ದಾನ ಆಗಲಿ ಬಲಿ ಆಗಲಿ ಇಂದಾಗಲಿ ಅದು ಅನಂತ ಫಲ ಕೊಡುತ್ತೆ ಅದು ತುಂಬಾ ಹೆಚ್ಚಿನ ಅಂತ ವಿಶೇಷ ಸಂಸ್ಕಾರ ಕಾಲೋ ಜಾಯಾಯಾಹ ಅಪತ್ಯಸ್ಯಾತ್ಮನಸ್ತಥಾ ಪ್ರೇತ ಸಂಸ್ಥಾ ಮೃತಾಹ ಮೃತಾಹಶ್ಚ ಕರ್ಮಣ್ಯಭ್ಯುದಯೇ ನೃಪಾ ನೋಡಿ ಸಂಸ್ಕಾರ ಅಂದ್ರೆ ನಮ್ಮ ಅದಕ್ಕೆ ನಾಂದಿ ಮಾಡೋದು ಮಕ್ಕಳಿಗೆ ಚೌಲ ಮಾಡ್ಬೇಕಾದ್ರೆ ಉಪನಯನ ಮಾಡ್ಬೇಕಾದ್ರೆ ಮದುವೆ ಮಾಡ್ಬೇಕು ನಾಂದಿ ಮಾಡ್ತೀವಿ ಅದೇ ಜಾಯಾಯ ಸಂಸ್ಕಾರ ಕೂಸವನ ಸೀಮಂತಾದಿಗಳನ್ನು ಶ್ರಾದ್ದ ಮಾಡಿ ಅಂತಾರೆ ನಾವೇನ್ ಮಾಡ್ಬಿಡ್ತೀವಿ ನಾಂದಿ ಮಾಡ್ಬಿಡ್ತೀವಿ ನಾಂದಿ ಶ್ರಾದ್ದವೇ ಅದು ಅದಕ್ಕೆ ಅಭ್ಯುಜಯನ ಶ್ರಾದ್ದ ಅಂತೀವಿ ಅದಕ್ಕೆ ಕ್ಷಯ ಶ್ರಾದ್ದ ಅಂತೀವಿ ಸಾಂಬತ್ಸರಿಕ ಶ್ರಾದ್ದಕ್ಕೆ ಕ್ಷಯ ಶ್ರಾದ್ದ ಇದು ಅಭ್ಯುದಯ ಶ್ರಾದ್ದ ಏಳಿಗೆ ಶ್ರಾದ್ದ ಅಂತ ಪತ್ನಿಗೆ ಪೂಸವನ ಸೀಮಂತ ಆದ್ರೆ ಮಾಡುವಾಗಲೂ ಶ್ರಾದ್ದ ಸಂಸ್ಕಾರ ಮಾಡೋದು ಅಪತ್ಯಸ್ಯ ಮಕ್ಕಳಿಗೆ ಸಂಸ್ಕಾರ ಆದ್ರೆ ಮಾಡುವಾಗಲೂ ಶ್ರಾದ್ದ ಮಾಡಬೇಕು ಅಂತ ಈ ಅಯ್ಯರ್ಸಲ್ಲಿ ಈ ಉಪನಯನ ಮದುವೆ ಹಿಂದಿನ ದಿವಸ ರೆಗ್ಯುಲರ್ ಶ್ರಾದ್ದನೇ ಮಾಡ್ತಾರೆ ಬ್ರಾಹ್ಮಣನ ಕೂರಿಸಿ ವಡಾ ಪಾಯಸ ಮಾಡಿಯೇ ಅವ್ರು ಶ್ರಾದ್ದ ಮಾಡ್ತಾರೆ ಅದೇ ದರ್ಭೆ ಜಾಗಕ್ಕೆ ದೂರ ಇಟ್ಕೊಳ್ತಾರೆ ಈ ಎಳ್ಳಿನ ಜಾಗಕ್ಕೆ ಅಕ್ಕಿ ಇಟ್ಕೊಳ್ತಾರೆ ಈ ಮಾತಾಪಿತ ಶ್ರಾದ್ದದಲ್ಲಿ ಎಳ್ಳೆ ಇಟ್ಕೊಳ್ತಾರೆ ದರ್ಭೆ ಇಟ್ಕೊಳ್ತಾರೆ ಈ ಸಂಸ್ಕಾರ ಶ್ರಾದ್ದದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದರ್ಭೆ ಜಾಗಕ್ಕೆ ದೂರ ಇಟ್ಕೊಳ್ತಾರೆ ಎಳ್ಳಿನ ಜಾಗಕ್ಕೆ ಅಕ್ಕಿ ಇಟ್ಕೊಳ್ತಾರೆ ಅವರು ಬಾಕಿ ಅಂತೆ ಬಣ ಪಾಯಸನೇ ಮಾಡ್ತಾರೆ ಎಲ್ಲ ಹೀಗೆ ಮಾಡ್ತಾರೆ ಹೆಂಡತಿಗೆ ಸಂಸ್ಕಾರ ಮಾಡುವಾಗಲೂ ಮಕ್ಕಳಿಗೆ ಸಂಸ್ಕಾರ ಮಾಡುವಾಗಲೂ ಪ್ರೇತ ಸಂಸ್ಥಾ ಮೃತಾಹ ಅದು ಉಂಟೆ ಉಂಟು ಪ್ರೇತ ಸಂಸ್ಕಾರ ಮೃತಾಹದಲ್ಲಿ ಅಭ್ಯುದಯದಲ್ಲೂ ಕೂಡ ಶ್ರಾದ್ದ ಮಾಡೋದು ಅನ್ನೋದು ಬಹಳ ವಿಶೇಷ ಅದೇ 38 ಸ್ಮೃತಿಕಾರರು ಶ್ರಾದ್ದ ಪ್ರಕರಣ ತುಂಬಾ ಶ್ರಾದ್ದ ಹೇಳ್ತಾ ಇದ್ದಾರೆ ಇವರು ಕೂಡ ಭಾಗವತಕಾರರು ಶ್ರಾದ್ದ ಹೇಳ್ತಾ ಇದ್ದಾರೆ ಆರಂಭದಲ್ಲಿ ವ್ಯಾಸರು ಬೈದ ವ್ಯಾಸರು ಬರೀ ವರ್ಣಾಶ್ರಮ ಧರ್ಮ ಅದು ಇದು ಹೇಳ್ತಾರೆ ಭಕ್ತಿ ವಿಚಾರ ಹೇಳಿದ ಅಂತ ಇವರು ಶುರು ಮಾಡ್ಕೊಂಡ ಮತ್ತೆ ಶ್ರಾದ್ದ ವಿಚಾರ ಇವ್ರ ಜಾತಕ್ಕೆ ಬೇಕಮ್ಮ ಶ್ರಾದ್ದ ವಿಚಾರ ಈ ಭಕ್ತಿ ವಿಚಾರ ಹೇಳ್ತೀನಿ ಅಂತ ಹೊರಟಂತಹ ಭಾಗವತಕಾರರಿಗೆ ಶ್ರಾದ್ದ ವಿಚಾರ ಬೇಕಾಗಿತ್ತ ಏನು ಬಯಸ್ತಾ ಇದಾರೆ ಅಥ ದೇಶಾಂತ್ರ ವಕ್ಷ್ಯಾಮಿ ಧರ್ಮಾದಿ ಶ್ರೇಯ ಆವಹಾನ ಸವೈ ಪುಣ್ಯತಮೋ ದೇಶ ಸತ್ಪಾತ್ರಂ ಯತ್ರ ಲಭ್ಯತೆ ಇನ್ನು ಒಳ್ಳೊಳ್ಳೆ ದೇಶಗಳನ್ನು ಪಟ್ಟಿ ಮಾಡ್ತೀನಿ ಧರ್ಮರಾಜ ಯಾವ್ಯಾವ ದೇಶದಲ್ಲಿ ಜಪ ತಪ ಅನುಷ್ಠಾನ ಸ್ಥಾನ ಪೂಜೆ ಮಾಡಿದ್ರೆ ಅನಂತ ಫಲ ಆಗುತ್ತೆ ಅನಂತ ಪುಣ್ಯವಾಗುತ್ತೆ ಅನ್ನೋದನ್ನು ಹೇಳ್ತೀನಿ ಆ ದೇಶವನ್ನು ನಾನು ನಿತ್ಯಕ್ಕೆ ಬಹಳ ಕಷ್ಟ ಅದು ಅಂತ ದೇಶಕ್ಕೆ ಹೋಗಿ ಜಪ ತಪ ವ್ರತ ಅನುಷ್ಠಾನ ಮಾಡಿದ್ರೆ ನಾವು ನಮ್ಮ ಜಾಗದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ 108 ಗಾಯತ್ರಿ ಮಾಡಿದ್ರೆ ಎಷ್ಟು ಪುಣ್ಯವೋ ಅಲ್ಲಿ 10 ಗಾಯತ್ರಿ ಮಾಡಿದ್ರೆ ಅಷ್ಟು ಪುಣ್ಯ ಅಲ್ಲಿ ಏನಾದ್ರು ಹೋಗಿ 1000 ಗಾಯತ್ರಿ ಮಾಡಿದ್ರೆ ಇಲ್ಲಿ 100,000 ಗಾಯತ್ರಿ ಮಾಡೋದಕ್ಕೆ ಈಕ್ವಲ್ ಆಗ್ಬಿಡುತ್ತೆ ಹಾಗಾಗಿ ಅಲ್ಲಿ ಕುರುಕ್ಷೇತ್ರ ಹರಿದ್ವಾರ ಗಂಗಾ ತೀರ ಬದರಿಕಾಶ್ರಮ ಮತ್ತೆ ಇದು ಕೇದಾರ ಇದು ಹಿಮಾಲಯ ಮತ್ತೆ ಇದು ದ್ವಾರಕಾವತಿ ಗೋಕರ್ಣ ಸೇತು ಇದು ಸೇತು ಅಂದ್ರೆ ಇದು ರಾಮ ಸೇತುವೆ ಕೋಟೀಶ್ವರ ಕೋಟಿ ಧನುಷ್ಕೋಟಿ ಹೌದಾ ಅಲ್ಲೇ ಎಲ್ಲೆಲ್ಲ ಜಪ ಮಾಡಿ ಅಲ್ಲ ಭಗವತೋ ಯತ್ರ ಬಿಂಬಂ ಭಗವತೋ ಯತ್ರ ಸರ್ವಮೇ ತಚ್ಚರಾಚರಂ ಯತ್ರ ಬ್ರಾಹ್ಮಣ ಕುಲಂ ತಪೋ ವಿದ್ಯಾದಯಾನ್ವಿತಂ ಈ ಚರಾಚರ ಜಗತ್ತೇ ಪರಮಾತ್ಮನಿಗೆ ಆಶ್ರಯವಾಗಿದೆ ಅದು ಅರ್ಚಾಮೂರ್ತಿ ಆಗಿದೆ ಆದರೂ ಕೂಡ ಕೆಲವು ದೇಶ ಇದೆಯಲ್ಲ ತಪಸ್ಸು ವಿದ್ಯೆ ದಯೆ ಮುಂತಾದ ಕೂಡ ಬ್ರಾಹ್ಮಣರ ಪರಿವಾರಗಳು ಸ್ಥಳ ಇದೆಯಲ್ಲ ಪುರಾಣ ಪ್ರಸಿದ್ಧವಾದಂತಹ ಗಂಗಾಜಿ ಅದು ಅಲ್ಲಿ ಬಹಳ ವಿಶೇಷವಾದ ಪಟ್ಟಿ ಮಾಡ್ತಾರೆ ಇವಾಗ ಬ್ರಾಹ್ಮಣ ಕುಲ ಎಲ್ಲಿ ವಿಶೇಷವಾಗಿದೆಯೋ ತಪೋ ವಿದ್ಯಾ ದಯಾದಿಗಳನ್ನ ಕೂಡ್ಕೊಂಡಿರ್ತಾರೋ ಅಂತ ಜಾಗ ಪ್ರಶಸ್ತವಾದದ್ದು ಇದು ಒಂದು ಇಲ್ಲಿ ಶುರು ಮಾಡ್ಕೊಂಡು ಯತ್ರ ಯತ್ರ ಹರೇರರ್ಚ ಸದೇಶ ಶ್ರೇಯಸಾಂ ಪದಂ ಯತ್ರ ಗಂಗಾದಯೋ ನದ್ಯಃ ಪುರಾಣೇಷು ಚ ವಿಶ್ರುತಾ ಎಲ್ಲಿ ಎಲ್ಲಿ ಹರಿ ಇದು ಪೂಜೆ ನಡೀತದೆ ಅಂದ್ರೆ ದ್ವಾರಕ ಅಲ್ಲಿ ಕೃಷ್ಣ ಇದ್ದಾನೆ ಆಮೇಲೆ ಶ್ರೀರಂಗದಲ್ಲಿ ನಾರಾಯಣನ ಕ್ಷೇತ್ರ ಶ್ರೀರಂಗ ಇನ್ನು ಅನೇಕ ಕ್ಷೇತ್ರ ವಿಷ್ಣು ಕ್ಷೇತ್ರ ಇದು ತಿರುವನಂತಪುರ ಒಂದು ಇದು ಪುರಿ
ಪುರಿ ದ್ವಾರಾವತಿ ಶೈವ ಸಪ್ತೀತ ಮುಖ ಸೂರ್ಯನು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂತಿ ಶವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ ಗೋಕರ್ಣ ಸೇತು ಹಿಮವತ್ ಪ್ರಯಾಗೌ ಕಾಶ್ಮೀರ ಸೋಮೇಶ್ವರ ರುದ್ರಪಾದು ಶ್ರೀರಂಗ ಕೇದಾರ ಅನಂತ ಕನ್ಯೆ ಸದಾರ. ಇಲ್ಲಿ ಈ ರೀತಿ ಎಲ್ಲಿ ಎಲ್ಲಿ ಹರಿಪೂಜೆ ನಡೆಯುತ್ತೋ ಅದು ದೇಶ ಬಹಳ ಶ್ರೇಷ್ಠವಾದದ್ದು ಅಂತ. ಗಂಗಾ ಜಾಗ, ಗಂಗಾದೇಹ, ಗಂಗಾ ಯಮುನಾ ಇತ್ಯಾದಿ ನದಿ ಜಾಗ ಪುರಾಣಗಳು ಪ್ರಸಿದ್ಧವಾಗಿರ್ತಕ್ಕದ್ದು. ಅಲ್ಲಿ ಹೋಗಿ ಮೌನವಾಗಿದ್ದು ಒಪ್ಪತ್ತು ಹವಿಷ್ಯನ ತಿನ್ಕೊಂಡು ಗಂಗಾ ನದಿ ಸ್ನಾನ ಮಾಡಿ ಗಂಗಾ ತೀರದಲ್ಲಿಯೇ ಮೌನವಾಗಿ ಕಣ್ಮುಚ್ಕೊಂಡು ಸಹಸ್ರ ಗಾಯತ್ರಿ ಜಪ ಮಾಡೋದು, ರಾಮನಾಮ ಜಪ ಮಾಡೋದು, ಶ್ರೀಪಂಚಾಕ್ಷರಿ ಜಪ ಮಾಡೋದು, ನಾರಾಯಣ ಅಷ್ಟಾಕ್ಷರಿ ಜಪ ಮಾಡೋದು, ಇವುಗಳನ್ನು ಮಾಡೋದು ಅನಂತ ಪುಣ್ಯ ಫಲಪ್ರಾಪ್ತಿ ಆಗತ್ತೆ. ಕಣ್ಣು ಮುಚ್ಕೊಂಡು ಏನು ಪ್ರಪಂಚವನ್ನು ಜ್ಞಾಪಿಸ್ಕೊಳ್ದೇನೆ ಗಂಗಾ ತೀರದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಜಪ ಮಾಡಿದರೆ ಅದು ನಾಕಾರು ವರ್ಷಕ್ಕೆ ಮುಕ್ತನಾಗ್ಬಿಡ್ತಾನೆ ಅವನು. ಪುಷ್ಕರ ಕ್ಷೇತ್ರ, ಪುಷ್ಕರ ಅಂತ ಅಜ್ಮೀರ್ ಹತ್ತಿರ ಇದೆಯಲ್ಲ ಪುಷ್ಕರ, ಪುಷ್ಕರ ಸರೋವರ ನಾನು ಹೋಗಿದ್ದೆ. ಆದ್ರೆ ಇವತ್ತಂತೂ ಆ ಪುಷ್ಕರ ಸರೋವರ ಕೆಟ್ಟ ವಾಸನೆ, ಗಲೀಜು, ಸ್ನಾನ ಮಾಡಕ್ಕೆ ಆಗಲ್ಲ. ನಾನು ಏನು ಭಾರಿ ಇದ್ರಲ್ಲಿ ಹೋಗುತ್ತಾ ಇರಲ್ಲ ಅಂತ ಹೇಳಿ ಅದು ಉದ್ದೇಶಪೂರ್ವಾಗಿ ಹೋದೆ. ನಂಗೆ ಸ್ನಾನ ಮಾಡೋಕ್ಕಾಗಿ ನಮ್ಮ ಮನೆಗೆ ಬಂದು ಸ್ನಾನ ಮಾಡಿದೆ. ಅಲ್ಲ ಆಗಲ್ಲ ಸ್ನಾನ ಮಾಡೋಕ್ಕೆ, ಹಸೂರಾಗಿತ್ತು ನೀರದು, ಹುಳ ಇತ್ತು ಅದಲ್ಲ ಅಯ್ಯಪ್ಪ. ಆಮೇಲೆ ಆ ದಂಡೆ ಮೇಲೆ ಹೇಳ್ತಿ ಬಿಟ್ಟಿದ್ದಾರೆ ಎಲ್ಲ, ಕಕ್ಕಸ್ ಮಾಡಿ ಅಸಂಗ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ನನಗೆ ಅಲ್ಲಿ ಸ್ನಾನ ಮಾಡಕ್ ಆಗಲೇ ಇಲ್ಲ, ನಾನಲ್ಲಿ ಬಂದ್ಬಿಟ್ಟೆ. ಅದು ಇಲ್ಲೇನೋ ಪುಷ್ಕರ ಭಾರಿ ವಿಶೇಷ ಅಜ್ಮಿ ಪೂಜೆ ಅಂತ ಹೇಳ್ತಾನೆ. ಇನ್ನು ಕ್ಷೇತ್ರಾಣಿ ಅರ್ಹಾಶ್ರಿತಾಣಿ ಅಂದ್ರೆ ಪರಮಾತ್ಮನ ತೀರ್ಥಕ್ಷೇತ್ರಗಳು ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳು. ಕುರುಕ್ಷೇತ್ರ, ಗಯಶಿರ ಅಂದ್ರೆ ಗಯಾ, ಗಯಾ ಇದು ಪ್ರಯಾಗ, ಪುಲಹಾಶ್ರಮ ಅಂತ ಯಾವ್ದಪ್ಪ ಅದು ಪ್ರಭಾಸ ಕ್ಷೇತ್ರ. ಪುಲಹಾಶ್ರಮ ಅಂದ್ರೆ ಶಾಲಿಗ್ರಾಮ ಕ್ಷೇತ್ರ ಅಂತ, ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಶಾಲಿಗ್ರಾಮ ಕ್ಷೇತ್ರ ನೇಪಾಳನಾ? ಓ ಗಂಡಕಿ ನದಿ ನೇಪಾಳ. ಓ ಆಗ್ಬೋದು, ಅಲ್ಲಿ ಹೋಗಿ ಮಾಡಿ. ಆಮೇಲೆ ಫಾಲ್ಗುನಂ ಸೇತು ಪ್ರಭಾಸೋಥ ಕುಶಸ್ಥಲಿ ವಾರಾಣಸಿ ಮಧುಪುರಿ ಪಂಪಾ ಬಿಂದು ರಸಸ್ತಥ. ಆಮೇಲೆ ನೈಮಿಷ, ನೈಮಿಷ ಅರಣ್ಯ. ಆಮೇಲೆ ಫಾಲ್ಗುಣ ಕ್ಷೇತ್ರ, ಅದು ಯಾವ್ದಪ್ಪ ಫಾಲ್ಗುಣ ಕ್ಷೇತ್ರ ಗೊತ್ತಿಲ್ಲ. ಫಾಲ್ಗುಣ ಕ್ಷೇತ್ರ ಅಂತ ಒಂದಿದೆ ಅಂತೆ. ಸೇತು ಬಂಧ ಅಂದ್ರೆ ಇದು ಧನುಷ್ಕೋಟಿ ರಾಮೇಶ್ವರ. ಪ್ರಭಾಸ ಕ್ಷೇತ್ರ ಅದು ಇದು ದ್ವಾರಕ. ಪ್ರಭಾಸ ದ್ವಾರಕ ಬೇರೆ ಬೇರೆ. ಪ್ರಭಾಸ ಕ್ಷೇತ್ರದಲ್ಲಿ ಅರ್ಜುನ ಹೋದಾಗ ಪರಮಾತ್ಮ ಕರ್ಕೊಂಡು ಹೋಗಿ ಬಂದಿದ್ದ ಅಂತ. ಅಲ್ಲೇ ಪ್ರಭಾಸ ಕ್ಷೇತ್ರದಲ್ಲೇ ಪರಮಾತ್ಮ ಶರೀರ ಬಿಟ್ಟಿದ್ದು ಅಂತ. ನಾನು ಅಲ್ಲಿ ಹೋಗಿದ್ದೆ. ಬೀರಾವಲ್ ಅಂತ, ಬೀರಾವಲ್ ಬೀರಾವಲ್ ಅಂತ ಹೇಳ್ಬೇಕು. ದ್ವಾರಕೆಯಿಂದ 30 ಕಿಲೋಮೀಟರ್ ದೂರದಲ್ಲಿ ಬೀರಾವಲ್ ಅಂತ. ಹಂಗ ನನ್ನ ಹೋಗಿದ್ದೆ ಅಲ್ಲಿಗೆ. ಅಲ್ಲಿ ಹೋಗಿದ್ದೆ, ಒಬ್ರು ಆ ನದಿ ತೀರದಲ್ಲಿ ಒಂದ್ ಮರ ಇತ್ತು, ಅಲ್ಲಿ ಚೆನ್ನಾಗಿತ್ತು ಪ್ರದೇಶ ಜಾಗ. ಅಲ್ಲಿ ಇಲ್ಲೇ ಕೃಷ್ಣ ಕೂತ್ಕೊಂಡಿದ್ದು, ಕೂತ್ಕೊಂಡಾಗ ಇಲ್ಲೇ ಬೇಡ ಅವನಿಗೆ ಬಾಣ ಹೊಡೆದು ಕೃಷ್ಣ ಹೇಳ್ತಾಗ ಇದೇ ಜಾಗ ನಾನು ತೋರಿಸ್ತಾ ಇದ್ದೆ. ಓ ಹೌದನಪ್ಪ, ಅದೇ ನೀನು ಇದ್ದಾವಾಗ ಅಂದೆ, ನೀನು ನೋಡಿದ್ವಿ ಅಂದೆ. ಏನ್ ಸ್ವಾಮಿ ಹಿಂಗ್ ಕೇಳ್ತೀರ ನೀವು ಅಂತಂದ. ಅಲ್ಲ ತಮಾಷೆ ಮಾಡಿದೆಯಪ್ಪ, ನೀನ್ ಹೇಳೋದ್ ನೋಡಿದ್ರೆ ಇದ್ಯೋ ನಂಗೆ ಹೇಳ್ತಾ ಇದೆಯಲ್ಲ, ನೀನು ಇದ್ ಬಿಟ್ಟಿದ್ಯೋ ಅವಾಗ ಆ ಟೈಮ್ ನೋಡಿದ್ಯೋ ಅಂತ. ಅಕಸ್ಮಾತ್ ನೀವು ಇದ್ದಿದ್ರೆ ಏನ್ ಮಾಡಿದೆ ಅವಾಗ ಕೃಷ್ಣ ಹೋದಾಗ ಕೇಳ ಅಂತಕೊಂಡಿದ್ದೆ, ಇಲ್ಲ ಅನ್ಬಿಟ್ಟಿಯಲ್ಲ, ಇನ್ನೇನ್ ಮಾಡೋದು. ಮುಂದೆ ನಾರಾಯಣಾಶ್ರಮೋ ನಂದ ಸೀತಾರಾಮಾಶ್ರಮಾದಯ. ನಂದ ಸೀತಾರಾಮಾಶ್ರಮಾದಯ ಸರ್ವೇ ಕುಲಾಚಲ ರಾಜನ್ ಮಹೇಂದ್ರ ಮಲಯಾದಯ. ವಾರಾಣಸಿ ಬಿಟ್ಬಿಟ್ಟೆ, ವಾರಾಣಸಿ ಮಧುಪುರಿ ಮಧುರ ಪಂಪ ಬಿಂದು ಸರೋವರ ಅದು. ಮತ್ತು ನಾರಾಯಣಾಶ್ರಮ ಅಂದ್ರೆ ಬದರಿಕಾಶ್ರಮ, ನಂದಾ ನದಿ ತೀರ, ಸೀತಾರಾಮಾಶ್ರಮ ಅಂದ್ರೆ ಬಹುಶಃ ಅಯೋಧ್ಯ. ಇನ್ನೆಲ್ಲ ಎಲ್ಲಾ ಕುಲಾಚಲಗಳು, ಸಖ್ಯಾದ್ರಿ, ಹೇಮಾದ್ರಿ, ಕುಡಿತಾದ್ರಿ, ಮೇರು ಪರ್ವತ, ಏನೇ ಪರ್ವತಗಳು ದೊಡ್ಡ ದೊಡ್ಡ ಪ್ರಸಿದ್ಧ ಪರ್ವತಗಳು ಎಲ್ಲವೂ ಕೂಡ ಪವಿತ್ರ ಕ್ಷೇತ್ರವೇ. ಮಹೇಂದ್ರ ಪರ್ವತ, ಮಲಯಾಚಲ ಪರ್ವತ, ಎಲ್ಲಾ ಪರ್ವತವೂ ಕೂಡ ತಪಸ್ ಮಾಡೋದಕ್ಕೆ ಹೋಗಿ ಅನುಷ್ಠಾನ ಮಾಡೋದಕ್ಕೆ ಬಹಳ ಶ್ರೇಷ್ಠವಾದದ್ದು. ಏತೇ ಪುಣ್ಯತಮಾದೇಶ ಹರೇರರ್ಚಾಶ್ರಿತಾಶ್ಚಯೇ ಏತಾನ್ ದೇಶಾನ್ ನಿಷೇಧ ಶ್ರೇಯಸ್ಕಾಮೋ ಹ್ಯಭೀಕ್ಷ್ಣಶಃ ಧರ್ಮೋ
ಧರ್ಮೋ ಕ್ಷೇತ್ರೇ ಹಿ ತಪುಂಸ ಸಹಸ್ರಾಧಿಪಲೋದಯಃ ಎಲ್ಲ ಪುಣ್ಯದವಾದ ಕ್ಷೇತ್ರಗಳು ಹರಿಯನ್ನು ವಿಶೇಷ ಪೂಜೆ ಮಾಡುವಂತಹ ಜಾಗ ಇಲ್ಲಿ ಹರಿಗಳನ್ನು ಯಾರು ಆಶ್ರಯಿಸಿಕೊಂಡು ಮಾಡ್ತಾರೋ ಈ ಅವನು ಅನಂತ ಪುಣ್ಯ ಫಲ ಪಡ್ಕೊಳ್ತಾನೆ ಈ ದೇಶಗಳನ್ನು ಅವಶ್ಯವಾಗಿ ಸೇವಿಸಬೇಕು ಶ್ರೇಯಸ್ಕಾಮನಾದವನು ಅಭೀಕ್ಷ ಮತ್ತೆ ಮತ್ತೆ ಹೋಗ್ಬೇಕು ವರ್ಷಕ್ಕೊಂದ್ಸಲ ಹೋಗ್ಬೇಕಂತೆ ತನ್ನ ಹತ್ತಿರದಿರ್ತಕ್ಕಂತಹ ಹರಿಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಿಯಮದಿಂದ ಇದ್ದು ಧರ್ಮಾನುಷ್ಠಾನ ಮಾಡಬೇಕು ಧರ್ಮೋಹಿ ಹತ್ತಿ ಕ್ಷೇತ್ರ ಮತ್ತೆ ಈತ ಅನುಷ್ಠಾನ ಮಾಡಿದ್ರೆ ಸಹಸ್ರಾಧಿ ಫಲೋದಯ ಮನೆಯಲ್ಲಿ ಮಾಡಿದ್ದಕ್ಕೆ ಸಾವಿರ ಪಟ್ಟು ಹೆಚ್ಚು ಫಲ ಆಗತ್ತೆ ಆ ಕ್ಷೇತ್ರಕ್ಕೆ ಹೋಗಿ ಮಾಡಿದ್ರೆ ವಿಶೇಷ ಪುಣ್ಯವನ್ನು ಕೊಡತ್ತೆ ಪಾತ್ರಂ ತ್ವತ್ರ ನಿರುಕ್ತಂ ವೈ ಕವಿಭಿ ಪಾತ್ರ ವಿತ್ತಮೈಹಿ ಹರಿರೇವೈ ಹರಿರೇವೈಕ ಉರ್ವೀಶ ಜನ್ಮಯಂ ವೈಚರಾಚರಂ ಈ ಯಜ್ಞದ ವಿಷಯದಲ್ಲಿ ಹೇಳ್ಬೇಕಾದ್ರೆ ಯಾರು ಸತ್ಪಾತ್ರ ಯಾರು ಅನ್ನು ನಿರ್ಣಯಿಸುವಂತ ಬದಲು ಶ್ರೇಷ್ಠ ಅಂತ ತಜ್ಞರು ಹರಿಯೊಬ್ಬನೇ ನಿಜವಾದ ಸತ್ಪಾತ್ರ ಈ ಚರಾಚರ ಜಗತ್ತೆಲ್ಲವೂ ಹರಿಮಯವಾಗಿದೆ ಅವನೇ ಅವನಿಗೆ ಕೊಡೋದು ಪೂಜೆ ಮಾಡೋದು ದಾನ ಮಾಡೋದು ಆ ದೇವಸ್ಥಾನಕ್ಕೆ ಸೇವೆ ಮಾಡೋದು ಇತ್ಯಾದಿ ಅದೇ ಸರ್ವೋತ್ತಮ ಅಂತ ಈ ರೀತಿ ಒಂದು ಪಕ್ಷ ಉಂಟಂತೆ ದೇವರ್ಷ್ಯರ್ಹತ್ಸು ವೈಸತ್ಸು ತತ್ರ ಬ್ರಹ್ಮಾತ್ಮಜಾದಿಷು ರಾಜನ್ಯದಗ್ರ ಪೂಜಾಯಾಂ ಮತಃ ಪಾತ್ರತಯಾಚ್ಯುತ ದೇವತೆಗಳು ಋಷಿಗಳು ಅರ್ಹತ್ಸು ದೊಡ್ಡವರು ಸತ್ಪುರುಷರು ಬ್ರಹ್ಮಜ್ಞಾನಿಗಳಲ್ಲಿ ರಾಜನ್ ಯದ ಅಗ್ರ ಪೂಜಾಯಾಮ್ ಅವ್ರು ಮಾಡೋದಿದೆಯಲ್ಲ ಅದು ಪಾತ್ರತಯಾಚ್ಯುತ ಅಲ್ಲಿ ಅಚ್ಯುತನಿಗೆ ಪಾತ್ರರಾಗಿದವರು ಅಂದ್ಕೊಂಡು ಅವ್ರಿಗೆ ಪೂಜೆ ಮಾಡಿದ್ರು ಅದು ಅನಂತ ಫಲವನ್ನು ಉಂಟು ಮಾಡುತ್ತೆ ಹೆಚ್ಚಿನ ಫಲವನ್ನು ಕೊಡುತ್ತೆ ಅಗ್ರ ಪೂಜೆಗೆ ಭಗವಂತನು ಶ್ರೀಕೃಷ್ಣನೇ ಸತ್ಪಾತ್ರನ ತಿಳಿಸಲಾಯಿತು ಅಲ್ಲಿ ಎಲ್ಲಿ ಸನಕಾದಿಗಳು ಉಪಸ್ಥಿತರಾಗಿದ್ರು ಕೂಡ ಇಲ್ಲಿ ಆ ಧರ್ಮರಾಜನ ರಾಜಸೂಯದಲ್ಲಿ ಎಲ್ಲರೂ ಬಂದಿದ್ರು ಋಷಿಮುನಿಗಳ ಬಂದಿದ್ರು ಕೂಡ ಅಲ್ಲಿ ಅಗ್ರ ಪೂಜೆಗೆ ಪರಮಾತ್ಮನೇ ಪಾತ್ರ ಅಂತ ಹೇಳಿ ತೀರ್ಮಾನ ಮಾಡಿರೋ ಹಾಗೆ ಎಲ್ಲಾ ಜಾಗದಲ್ಲೂ ಪರಮಾತ್ಮನಿಗೆ ಜಾಸ್ತಿ ಸ್ಥಾನ ಮರ್ಯಾದೆ ಅದಂತೆ ನಡ್ಕೋಬೇಕು ಜೀವರಾಶಿಭಿರಾಕೀರ್ಣ ಆಂಡಕೋಶಾಂಘ್ರಿಪೋ ಮಹಾನ್ ತನ್ಮೂಲತ್ವಾದಚ್ಯುತೇಜ್ಯ ಸರ್ವಜೀವಾತ್ಮದರ್ಪಣಂ ಜೀವಿಗಳ ತುಂಬಿರುವಂತಹ ಬ್ರಹ್ಮಾಂಡ ಅನ್ನುವ ಮಹಾವೃಕ್ಷಕ್ಕೆ ಭಗವಂತನಾದ ಶ್ರೀಕೃಷ್ಣರೊಬ್ಬನೇ ಮೂಲ ಬೇರು ಅವನ ಪೂಜೆಯಿಂದಲೇ ಸಮಸ್ತ ಜೀವಿಗಳು ತೃಪ್ತಿ ಆಗ್ತಾರೆ ಎಲ್ಲರಿಗೂ ಸಂತೋಷವಾಗುತ್ತೆ ಶ್ರೀಕೃಷ್ಣನ ಆರಾಧನೆ ಪೂಜೆ ಜಪ ಹೋಮ ಅವನನ್ನೇ ಮಾಡ್ಬೇಕು ಹೊರತು ಬೇರೆದನ್ನು ಯಾವುದನ್ನು ಮಾಡಕ್ ಹೋಗಬಾರದು ಪುರಾಣ್ಯನೇನ ಸ್ಪೃಷ್ಟಾನಿ ನಿರ್ತಿರ್ಯ ಗೃಷಿ ದೇವತಾಃ ಶೇತೆ ಜೀವೇನ ರೂಪೇಣ ಪುರೇಷು ಪುರುಷೋಹ್ಯಸೌ ಈ ಪರಮಾತ್ಮನೇ ಮನುಷ್ಯ ಪಶು ಪಕ್ಷಿ ಎಲ್ಲಾ ದೇವತೆಗಳ ಶರೀರ ಪಟ್ಟಗಳು ಇವನೇ ರಚಿಸಿ ಅವನೇ ಜೀವನ ಹಕ್ಕಿರೋದಿದ್ದಾನೆ ಅದನ್ನು ಪುರುಷನ ಹೆಸರು ಆ ನಾರಾಯಣನಿಗೆ ಹೆಸರು ಅವನೇ ಪುರುಷ ಅವನೇ ಪರಮಾತ್ಮ ಅವನನ್ನೇ ಆರಾಧನೆ ಮಾಡಬೇಕು ಎಲ್ಲಿ ಹೋದ್ರೂ ಕೂಡ ಅವನನ್ನು ಮಾತ್ರ ಬಿಡಬಾರದು ನಿರಂತರವಾಗಿ ನಾರಾಯಣನನ್ನ ಕೃಷ್ಣನನ್ನ ಪೂಜಿಸಬೇಕು ಕೃಷ್ಣನ ಆರಾಧನೆ ಮಾಡಬೇಕು ಅವನ ಜಪವನ್ನೇ ಅವನ ಸ್ತೋತ್ರ ಅವನ ಭಜನೆ ಅವನ ಇದನ್ನೇ ಮಾಡಬೇಕು ದೇಶ್ವೇಶು ಭಗವಾನ್ ರಾಜನ್ ತಾರತಮ್ಯೇನ ವರ್ತದೆ ತಸ್ಮಾತ್ ಪಾತ್ರಂ ಹಿ ಪುರುಷೋ ಯಾವಾನಾತ್ಮ ಯಥೇಯತೆ ಎಲ್ಲಾ ಪಶುಪಕ್ಷಿ ಪ್ರಾಣಿಗಳಲ್ಲೂ ಎಲ್ಲದರಲ್ಲೂ ಪರಮಾತ್ಮ ತುಂಬಿದ್ರು ಕೂಡ ಆ ಪಶುಪಕ್ಷಿಗಳಿಗಿಂತ ಚತುಷ್ಪ ಪ್ರಾಣಿ ಜಾಸ್ತಿ ಇದ್ದಾನೆ ಚತುಷ್ಪ ಪ್ರಾಣಿಗಿಂತ ಮನುಷ್ಯನಲ್ಲಿ ಕೀಳಾ ಜಾಗ ಇರ್ತಾನೆ ಅದರಲ್ಲೂ ವರ್ಣಾಶ್ರಮದಲ್ಲಿ ಅದರಲ್ಲೂ ಬ್ರಾಹ್ಮಣನಲ್ಲಿ ಅದರಲ್ಲೂ ಶ್ರೋತ್ರಿಯಲ್ಲಿ ಅದರಲ್ಲೂ ತತ್ವಜ್ಞಾನ ಹೀಗೆ ತಾರತಮ್ಯದಿಂದ ಪರಮಾತ್ಮನು ಹೆಚ್ಚಾಗಿರ್ತಾನಾದ್ರಿಂದ ಅಂತಂದ ಉತ್ತಮ ಅಂತ ಪಾತ್ರವನ್ನು ನೋಡಿ ನೋಡಿ ಅಲ್ಲಿ ಭಗವಂತನನ್ನ ಆರಾಧಿಸಬೇಕು ನಾರಾಯಣನನ್ನ ಅವರಲ್ಲಿ ಕಾಣಬೇಕು ಅವರಲ್ಲಿ ನಾರಾಯಣ ರೂಪದಿಂದ ಅವರನ್ನು ಪೂಜಿಸಬೇಕು ದೃಷ್ಟ್ವಾ ತೇಷಾಂ ಮಿಥೋ ನೃಣಾಂ ಅವಜ್ಞಾನಾತ್ಮತಾಂ ನೃಪ ತ್ರೇತಾದಿಷು ಹರೇರರ್ಚ ಕ್ರಿಯಾಯೈ ಕವಿಭಿಃ ಕೃತಾ ಕ್ರಿಯಾಯೈ ಕವಿಭಿಃ ಕೃತಾ ದೃಷ್ಟ್ವಾ ತೇಷಾಂ ಮಿಥೋ ನೃಣಾಂ ಆ ಮನುಷ್ಯರಲ್ಲಿ ಪರಸ್ಪರ ಇರ್ತಕ್ಕಂತಹ ಅವಜ್ಞಾನಾತ್ಮತಾಂ ನೃಪ ಅವಜ್ಞಾನ ಅಂದ್ರೆ ಪರಸ್ಪರ ಒಬ್ಬರನ್ನೊಬ್ಬರು ಅಪಮಾನ ಮಾಡುವುದನ್ನು ನೋಡಿ ವಿದ್ವಾಂಸರು ಅವರ ಉಪಾಸನೆ ಸಿದ್ಧಿಗಾಗಿ ಭಗವಂತನ ಪ್ರತಿಮೆಯನ್ನು ಸ್ನಾನ ಮಾಡಿದ್ದಾರೆ ಇದು ಏನಾಗುತ್ತೆ ಮನುಷ್ಯನಿಗೆ ಒಬ್ಬರು ನೋಡಿದಾಗ ಅವ್ರ ದೋಷ ಕಣ್ಣು ಕಾಣಿಸಲ್ಲ ಹಾಗಾಗಿ ಅವ್ರಿಗೆ ಪೂಜ್ಯ ಬುದ್ಧಿ ಬರೋದೇ ಇಲ್ಲ ಅವ್ರಿಗೆ ಯಾವುದೋ ಒಂದಲ್ಲಿ ದೌರ್ಬಲ್ಯ ಇರುತ್ತೆ ಏನೋ ಒಂದು ವೀಕ್ನೆಸ್ ಇರುತ್ತೆ ಸ್ನಾನ ಮಾಡದೆ ಕಾಪಿ ಕೊಡ್ಬಿಡ್ತಾರೆ ಇನ್ನೇನೋ ಇದು ಮಾಡ್ಬಿಟ್ಟು ನಿಶ್ಚಯ ಹೇಳ್ಬಿಡ್ತಾರೆ ಇನ್ಕೆ ದೊಡ್ಡ ಪಂಡಿತ ವಿದ್ವಾಂಸಗಳು ಇಸ್ಪೀಟ್ ಆಗಿಬಿಡ್ತಾರೆ ಇನ್ನೇನೋ ಅದನ್ನ ನೋಡ್ಬಿಟ್ಟೇ ಇವರಿಗೆ ಎಂತ ಹೀಗೆ ಅಂತ ಹೇಳ್ಬಿಟ್ಟು ಅವರಲ್ಲಿ ಅವಜ್ಞತೆ ಬರುತ್ತಲ್ಲ ಆದ್ರಿಂದ ತ್ರೇತಾದಿ ಯುಗಗಳಲ್ಲಿ
ಹರಿ ಸಾನ್ನಿಧ್ಯ ಅಂತ ಹೇಳಿ ದೇವಸ್ಥಾನ ಇದಕ್ಕೆ ಕಟ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಮನುಷ್ಯನ ಪೂಜೆ ಮಾಡೋದು ಹೆಚ್ಚಿನದಾದ್ರೂ ಕೂಡ ಮನುಷ್ಯರಲ್ಲಿ ದೋಷ ಕಾಣೋದ್ರಿಂದ ಅವಜ್ಞತೆ ಕಾಣೋದ್ರಿಂದ ಭಾವನೆಗೆ ತುಂಬಾ ಪೆಟ್ಟು ಕೊಡುತ್ತೆ, ತುಂಬಾ ಪ್ರತಿಕಾರ ಏನು ಅಡ್ಡಿ ವಿಘ್ನ ಬರುತ್ತೆ. ಆದ್ರಿಂದ ಹರೇ ರಚ್ಚಾಕ್ರಿ, ಹರಿಯನ್ ಪೂಜೆ ಮಾಡಿದ್ರೆ ಇನ್ನು ಏನ್ ಮಾಡಿದ್ರು ಅಲ್ಲಿ ಏನು ಇದು ಬರಲ್ಲ, ಅಡ್ಡಿ ಏನು ಬರಲ್ಲ. ನಾರಾಯಣನ ವಿಗ್ರಹ ಅದ ಶಾಲಿಗ್ರಾಮ ಅವನ ಪ್ರತಿಬಿಂಬ, ಅಲ್ಲಿ ಪೂಜೆ ಮಾಡೋದ್ರಿಂದ ಭಾವನೆಗೆ ಏನು ಪೆಟ್ಟು ಬರಲ್ಲ, ಭಾವನೆ ಚೆನ್ನಾಗಿ ನಡೆಯುತ್ತೆ. ಮನುಷ್ಯರನ್ನು ಪೂಜೆ ಮಾಡಿ ವಿದ್ವಾಂಸರು ಮಾಡಿದ್ರು ಕೂಡ ಅವ್ರದ್ದು ಯಾವುದೋ ಒಂದು ವೀಕ್ನೆಸ್ ನಮಗೆ ಒಂಥರ ಮನಸ್ಸಿಗೆ ಬೇಜಾರ ಮಾಡ್ಬಿಡುತ್ತೆ, ಅವಮಾನ ಅದಕ್ಕೂ ಬಂದ್ಬಿಡುತ್ತೆ, ಅದನ್ನ ಬಹಳ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ತೋರ್ಚಾಯಾಂ ಹರಿಂ ಕೇಚಿತ್ ಸಂಶ್ರದ್ಧಾ ಯಸಪರ್ಯಯ ಉಪಾಸದ ಉಪಾಸ್ತಾಪಿ ನಾರ್ಥದ ಪುರುಷ ದಿಶಾ. ಆವತ್ತಿಂದ ಮನುಷ್ಯ ಏನ್ ಮಾಡ್ತಾರೆ, ಅರ್ಚೆಯಲ್ಲಿ ಪೂಜೆ ಮಾಡೋದ್ರಲ್ಲಿ ಹರಿ ಪೂಜೆಯಲ್ಲಿ ಜನರು ಬಹಳ ಆಸಕ್ತಿಯನ್ನು ಪ್ರೋತ್ಸಾಹ ಮಾಡಿದ್ರು. ನಿಜವಾಗಿ ಮನುಷ್ಯರಲ್ಲಿ ಅದು ಬ್ರಾಹ್ಮಣರಲ್ಲಿ ವಿದ್ವಾಂಸರಲ್ಲಿಯೇ ಪರಮಾತ್ಮನ ಅಭಿವ್ಯಕ್ತಿ ಜಾಸ್ತಿ ಆದ್ರೂ ಕೂಡ ಅಲ್ಲಿ ಕಾಣುವ ದೋಷದಿಂದ ಅವರ ಪೂಜೆ ಮಾಡಕ್ ಆಗದೇ ಇರೋದ್ರಿಂದ ಹರಿ ಅರ್ಚಾಯಂ ಹರಿಯನ್ನು ಪೂಜೆ ಮಾಡುವಂತಹ ಜಾಗದಲ್ಲಿ ಜಾಸ್ತಿ ಸಪರ್ಯಯ ಪೂಜೆ ಮಾಡೋದು ಶ್ರದ್ಧೆಯಿಂದ ಮಾಡೋದು ಇತ್ಯಾದಿ ಏನಿದೆ ಅದನ್ನೇ ಜಗತ್ತಿಗೂ ಅನುಸರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದು ಜಾಸ್ತಿ ಉಪಕಾರಿಯಾಗಿದೆ. ನಾ ಅರ್ಥದ ಪುರುಷ ದ್ವಿಷಾಂ ಆದ್ರೆ ಪುರುಷರಿಗೆ ದ್ವೇಷ ಮಾಡುವವರಿಗೆ ಪ್ರತಿಮೆ ಉಪವಾಸ ಮಾಡಿದ್ರು ಕೂಡ ಸಿದ್ಧಿ ಆಗೋದು. ಯಾರು ದ್ವೇಷ ಮಾಡುವ ಸ್ವಭಾವದವರಾಗಿರ್ತಾರೋ, ದ್ವೇಷ ಮಾಡುವ ಸ್ವಭಾವದವರು ಹರಿ ಪೂಜೆ ಮಾಡಿದ್ರು ಕೂಡ ಅವರಿಗೆ ಸಿದ್ಧಿ ಆಗೋದಿಲ್ಲ. ಪುರುಷರು ದೋಷ ಕಂಡ್ರೆ ಉದಾಸೀನ ಮಾಡಿಬಿಟ್ಟು ಹರಿ ಪೂಜೆ ಮಾಡ್ಬೇಕು, ಅವ್ರದ್ದು ದ್ವೇಷ ಮಾಡಿಬಿಟ್ಟು ಹರಿ ಪೂಜೆ ಮಾಡ್ತೀನಿ ಮಾಡಿದ್ರೆ ಅಲ್ಲಿ ಹರಿ ಪೂಜೆಯಿಂದಲೂ ಅವರಿಗೆ ಯಾವ ಸಿದ್ಧಿಯೂ ಆಗೋದಿಲ್ಲ. ದೋಷ ಕಂಡ್ರೆ ಉದಾಸೀನ ಆಗ್ಬಿಡ್ಬೇಕು, ಸುಮ್ಮನೆ ಇದ್ಬಿಡ್ಬೇಕು, ಭಗವತ್ ಪೂಜೆ ಮಾಡ್ತಾ ಹೋಗ್ಬೇಕು ಅಷ್ಟೇ. ಇನ್ ಯಾರನ್ನು ಅಷ್ಟೇ ವಿಮರ್ಶೆ ಮಾಡಕ್ ಹೋಗ್ಬಾರ್ದು, ಗುಣದೋಷವನ್ನು ವಿಮರ್ಶೆ ಮಾಡಬಾರ್ದು. ಪುರುಷೇಶ್ವಪಿ ರಾಜೇಂದ್ರ ಸುಪಾತ್ರಂ ಬ್ರಾಹ್ಮಣಂ ವಿದುಹು ತಪಸಾ ವಿದ್ಯಯ ತುಷ್ಟ್ಯ ಧತ್ತೇ ವೇದಂ ಹರೇಸ್ತನು. ಪುರುಷರಲ್ಲೂ ಕೂಡ ಹೇ ರಾಜಶೇಖರ ಧರ್ಮರಾಜನೇ ಒಳ್ಳೆ ಸುಪಾತ್ರನಾದವನು ಯಾರು ಅಂತ ಕೇಳಿದ್ರೆ ಬ್ರಾಹ್ಮಣ, ಅದರಲ್ಲೂ ತಪಸ್ಸಿನಿಂದ ಕೂಡ್ಕೊಂಡವನು ವಿದ್ಯೆಯಿಂದ ಕೂಡ್ಕೊಂಡವನು. ಅಂಥವನನ್ನ ಪೂಜೆ ಮಾಡಿದ್ರೆ ಅವನು ಆರಾಧನೆ ಮಾಡಿದ್ರೆ ಹರಿ ಬೇಗನೆ ಸುಪ್ರೀತನಾಗ್ತಾನೆ, ಹರಿಗೆ ಬಹಳ ಸಂತೋಷವಾಗುತ್ತೆ. ಅದನ್ನ ನೋಡಿ ಸತ್ಪಾತ್ರ ನೋಡಿ ಯೋಗ್ಯರಾದ ನೋಡಿ ಮಾಡೋದು ಬಹಳ ವಿಶೇಷ ಕಡಪ್ಪ, ಅದನ್ನು ಮಾಡೋದು ಶ್ರೇಷ್ಠವಾದದ್ದು ಅಂತ ಹೇಳ್ತಾ. ನನ್ವಸ್ಯ ಬ್ರಾಹ್ಮಣ ರಾಜನ್ ಕೃಷ್ಣಸ್ಯ ಜಗತಾತ್ಮನಃ ಪುನಂತ ಪುನಂತಃ ಪಾದ ರಜಸಾ ತ್ರಿಲೋಕೀಂ ದೈವತಂ ಮಹತ್. ಅಲ್ಲಪ್ಪ ಧರ್ಮರಾಜ, ನಮಗೂ ಬ್ರಾಹ್ಮಣರಿಗೂ ಎಲ್ಲರೂ ಕೂಡ ಜಗದಾತ್ಮರಾದಂತ ಪರಮಾತ್ಮನೇ ಶ್ರೇಷ್ಠನಾದವನಲ್ವೇ. ನಾವುಗಳು ಕೂಡ ಪರಮಾತ್ಮನನ್ನೇ ಒಪ್ಕೊಂಡವರು, ನಂಬ್ಕೊಂಡವರು, ಅವರ ಆರಾಧನೆ ಮಾಡೋರು. ಅವನ ಪಾದ ರಜಸ್ಸಿನಿಂದಲೇ ನಾವು ಪವಿತ್ರ ಆಗ್ತಾ ಇದ್ದೀವಿ, ಅವರ ಪಾದ ಮೂರು ಲೋಕವೂ ಪವಿತ್ರಗೊಳ್ತಾ ಇದೆ. ಆದ್ದರಿಂದ ನಮಗೆಲ್ಲರಿಗೂ ಪೂಜ್ಯತಮನಾದವನು ಹರಿ ನಾರಾಯಣ ಸರ್ವೋತ್ತಮ, ಅವನನ್ನೇ ಆರಾಧನೆ ಮಾಡುವುದು ಅತ್ಯಂತ ಶ್ರೇಯಸ್ಕರವಾದದ್ದು. ಆದ್ದರಿಂದ ಗೃಹಸ್ಥರು ಕೂಡ ಮನೆಯಲ್ಲಿ ಇದ್ರು ಕೂಡ ಕೃತಾರ್ಥರಾಗ್ತಾನೆ, ಮುಕ್ತರಾಗ್ತಾನೆ. ಭಗವಂತನ ಆರಾಧನೆಯಿಂದ ಏನು ಅಡ್ಡಿ ಆಗೋದಿಲ್ಲ ಎಂಬಲ್ಲಿಗೆ ಕರ್ಮ ನಿಷ್ಠಾ ದ್ವಿಜಾ ಕೇಚಿತ್ ತಪೋ ನಿಷ್ಠಾ ನೃಪಾಪರೇ ಸ್ವಾಧ್ಯಾಯೇನ್ಯೇ ಪ್ರವಚನೇ ಯೇ ಕೇಚಿತ್ ಜ್ಞಾನ ಯೋಗಯೋಗ. ನಾರದರು ಮತ್ತೆ ಹೇಳ್ತಿದ್ದಾರೆ ಧರ್ಮರಾಜ, ಬ್ರಾಹ್ಮಣರು ಕೆಲವರು ಕರ್ಮನಿಷ್ಠರಾಗಿರ್ತಾರೆ, ಕೆಲವು ಜನರು ತಪೋನಿಷ್ಠರಾಗಿರ್ತಾರೆ, ಕೆಲವು ಜನರು ಸ್ವಾಧ್ಯಾಯದಲ್ಲಿ ಇರ್ತಾರೆ, ಕೆಲವು ಜನರು ಪ್ರವಚನಾದಿ ಮಾಡ್ತಿರ್ತಾರೆ, ಕೆಲವು ಜನರು ಜ್ಞಾನ ಯೋಗ ಇತ್ಯಾದಿ ಮಾಡ್ತಾ ಇರ್ತಾರೆ. ಈ ಬ್ರಾಹ್ಮಣರಲ್ಲಿ ಅನೇಕ ತರಹ ಜನ ಇದಾರೆಪ್ಪ. ಎಲ್ಲರೂ ಯಜ್ಞಾಗಾದ್ರೂ ಮಾಡ್ತಾ ಇರ್ತಾರೆ ಹಾಗೆ ಅನ್ಕೋಬೇಡ, ಎಲ್ಲಾ ತರಹದ ಬ್ರಾಹ್ಮಣರು ಉಂಟು. ಜ್ಞಾನ ನಿಷ್ಠಾ ಜದೇ ಯಾನಿ ಗವ್ಯಾನ್ಯಾನಂತ್ಯಮಿಚ್ಛತ ದೈವೇ ಚತುತ ಭಾವೇ ಸ್ಯಾದಿತರೇಭ್ಯೋ ಯಥಾರ್ಹತಃ. ನಿಮಗೆ ಹವ್ಯಕವ್ಯದಲ್ಲಿ ಅನಂತ ಫಲ ಆಗಬೇಕು ಅಂದ್ರೆ ತತ್ವಜ್ಞಾನಿ ಆದ ಬ್ರಾಹ್ಮಣನಿಗೆ ಮಾಡೋ, ಹಿಂಗ ಅನಂತ ಫಲವಾಗುತ್ತೆ. ಎಲ್ಲ ಹವ್ಯಕವ್ಯಾದಿಗಳಲ್ಲೂ ತತ್ವಜ್ಞಾನಿ ಹುಡುಕು, ಅಂತ ಬ್ರಾಹ್ಮಣ ಸಿಕ್ಕಿದ್ರೆ ನೀನು ಮಾಡೋ ಹವ್ಯಕವ್ಯಾದಿ ಎಲ್ಲಾ ಕರ್ಮಗಳು ಕೂಡ ಪರಿಪೂರ್ಣವಾಗುತ್ತೆ. ದೈವೇ ಚತುತ ಭಾವೇ ಅದು ಇಲ್ಲದೆ ಹೋದ್ರೆ ಇತರೇಭ್ಯೋ ಯಥಾರ್ಹ, ಇನ್ನು ತತ್ವಜ್ಞಾನ ಇಲ್ಲದೆ ಹೋದ್ರೆ ಯಜ್ಞಿಯಾಗಿ ಮಾಡುವನು ಸದಾಚಾರವಂತನು ಶಾಸ್ತ್ರಜ್ಞನು ಶೀಲವಂತನು ಅಂತವನ್ನು ನೋಡ್ಕೊಂಡು ಮಾಡ್ಕೊಂಡು ಹೋಗು. ಅದು ಗ್ರೇಡ್ ರೀತಿಯ ರೀತಿಯ ಬರುತ್ತೆ. ತತ್ವಜ್ಞಾನಿ ಫಸ್ಟ್ ಗ್ರೇಡು, ಎರಡನೇದು ಉಪಾಸಕ, ಮೂರನೇದು ಯಜ್ಞಿಯಾಗಿ ಮಾಡುವುದು ಸದಾಚಾರವಂತನು ಶಾಸ್ತ್ರಜ್ಞನು ಅವನು ನಿತ್ಯಕರ್ಮ ಅನುಷ್ಠಾನ ಮಾಡುವನು. ಹೀಗೆ ಗ್ರೇಡ್ ರೀತಿಯ ರೀತಿಯ ಬರುತ್ತೆ ಬ್ರಾಹ್ಮಣಂದು. ನೋಡ್ಕೊಂಡು ನೋಡ್ಕೊಂಡು ಮಾಡಪ್ಪ ಅವರಿಗೆ ಅನುಷ್ಠಾನ ಆಚಾರ ಆದರವನ್ನ ಅವರಿಗೆ ಸತ್ಕಾರವನ್ನು ಮಾಡುವ ನಾವು.
ಶ್ರಾದ್ದದಲ್ಲಿ ದೇವಸ್ಥಾನಕ್ಕೆ ವಿಷಯ ದೇವಸ್ಥಾನಕ್ಕೆ ಇಬ್ಬರನ್ನ ಕೂರಿಸಬೇಕು, ಪಿತೃಸ್ಥಾನಕ್ಕೆ ಮೂರು ಜನ ಮಾಡಬೇಕು, ಅಥವಾ ಎರಡು ಸ್ಥಾನಕ್ಕೆ ಒಬ್ಬೊಬ್ಬರನ್ನು ಕೂರಿಸಬೇಕು. ಇವಾಗ ಮಾಡ್ತಾ ಇರೋದು ಹಾಗೆ, ವಿಷಯ ದೇವಸ್ಥಾನಕ್ಕೆ ಒಬ್ಬರು ಕೂರಿಸ್ತೀವಿ, ಪಿತೃಸ್ಥಾನಕ್ಕೆ ಒಬ್ಬರನ್ನು ಕೂರಿಸ್ತೀವಿ, ವಿಷ್ಣು ಸ್ಥಾನಕ್ಕೆ ನಮ್ಮ ಕಡೆ ಮತ್ತೆ ಕೂರಿಸ್ತಾರೆ. ಈ ಕಡೆ ನಾನು ನೋಡಿಯೇ ಇಲ್ಲ, ಈ ದಕ್ಷಿಣ ಬೆಂಗಳೂರು ಕಡೆಯಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಶ್ರಾದ್ದ ಅಂದ್ರೆ ಇಬ್ಬರನ್ನೇ ಕರೆಸ್ತಾರೆ. ನಮ್ಮಲ್ಲಿ ತಾಯಿ ಶ್ರಾದ್ದಕ್ಕೆ ನಾಲ್ಕು ಜನ, ತಂದೆ ಶ್ರಾದ್ದಕ್ಕೆ ಮೂರು ಜನ. ಅದಕ್ಕೆ ಎಲೆ ಇಡ್ತಾರೆ, ಅದೇ ಖರ್ಚುನೇ ಊಟ ಮಾಡ್ಬಿಡ್ತಾರೆ. ಖರ್ಚು ಊಟ ಮಾಡ್ಬಾರ್ದು, ಖರ್ಚು ಊಟ ಮಾಡೋದು ತಪ್ಪು. ಬೇಕ ಪುರೋಹಿತ ಊಟ ಮಾಡಿಸಿ ದಕ್ಷಿಣ ಕೊಡೋದು ಪರವಾಗಿಲ್ಲ, ಇರೋದು ಬೆಟರ್ ಅದು. ಆಮೇಲೆ ದೇಶಕಾಲೋಚಿತ ಶ್ರದ್ಧಾ ದ್ರವ್ಯ ಪಾತ್ರ ಶ್ರಾದ್ದ ತುಂಬಾ ಜನ ವಿಸ್ತಾರ ಮಾಡಬಾರ್ದಂತೆ. ನವದೇವತ್ತ ಶ್ರಾದ್ದ ಮ್ಯಾಕ್ಸಿಮಮ್ 9 ಜನ ಕರಿಬಹುದಂತೆ, 15 ಜನ 20 ಜನ ಕರಿತೀನಿ ಅಂತ ಮಾಡಕ್ ಹೋಗ್ಬಾರ್ದು. ಶ್ರಾದ್ದ ವಿಸ್ತಾರ ಮಾಡಬಾರ್ದು ಒಂದು. ಇನ್ನು ದೇಶ ಕಾಲ ಮತ್ತೆ ಶ್ರದ್ಧೆ ದ್ರವ್ಯ ಪಾತ್ರ ಇವೆಲ್ಲವನ್ನೂ ಕೂಡ ನೋಡ್ಕೊಂಡು ಮಾಡಿದ್ರೆ ಅದು ಸರಿಯಾಗಿ ಶ್ರಾದ್ದವಾಗುತ್ತೆ. ನೈತಾನಿ ವಿಸ್ತಾರಾತ್ ಸ್ವಜನಾರ್ಪಣ, ವಿಸ್ತಾರ ಶ್ರಾದ್ದ ಮಾಡುವುದರಿಂದ ದೇಶಕಾಲ ಔಷಧ ಶ್ರಾದ್ದ ಮತ್ತು ಪೂಜೆ ಸರಿಯಾಗಿ ನಡೆಯೋದಿಲ್ಲ. ಅದೇನಾಗುತ್ತೆ, ದೊಡ್ಡ 15-20 ಕಡಪಡಿಸಿದ ಅಂದ್ರೆ ಸರಿಯಾಗಿ ಮಾಡಕ್ ಆಗೋದಿಲ್ಲ, ಅದು ಬಹಳ ಇದಾಗತ್ತೆ. ಮೂರು ಜನ ಸಾಕು ತಂದೆ ಶ್ರಾದ್ದಕ್ಕೆ, ತಾಯಿ ಶ್ರಾದ್ದಕ್ಕೆ 4 ಜನ ಮ್ಯಾಕ್ಸಿಮಮ್. ಇನ್ನು ಇಬ್ರು ಮಾಡ್ಕೊಂಡ್ರು ಪರವಾಗಿಲ್ಲ, ಏನ್ ತಪ್ಪಿ ಇದಕ್ಕೆ ಇಳಿಸ್ಕೊಂಡ್ರೆ ದೇವರಿಗೆಲ್ಲ ಒಂದು ಇಟ್ಬಿಟ್ಟು ಇಬ್ರು ಮಾಡುದು ಅದು ಪರವಾಗಿಲ್ಲ. ತುಂಬಾ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಇದ್ದಾನೆ. ದೇಶೇ ಕಾಲೇ ಚ ಸಂಪ್ರಾಪ್ತೆ ಮುನ್ಯನ್ನಂ ಹರಿದೈವತಂ ಶ್ರದ್ಧಯಾ ವಿಧಿವತ್ ಪಾತ್ರೆ ನ್ಯಸ್ತಂ ಕಾ ಮಧುಗಕ್ಷಯಂ. ದೇಶಕಾಲವನ್ನು ನೋಡ್ಕೊಂಡು ಮುನ್ಯನ್ನವನ್ನು ಮಾಡಂದ್ರೆ ಶ್ರಾದ್ದಕ್ಕೆ ಇಂಥ ತರಕಾರಿಯನ್ನೇ ಹಾಕ್ಬೇಕು ನಿಯಮ. ಟೊಮೆಟೊ ಉಪಯೋಗಿಸಲ್ಲ ಶ್ರಾದ್ದಕ್ಕೆ, ಆಮೇಲೆ ಹೀರೆಕಾಯಿ ಉಪಯೋಗಿಸೋದಿಲ್ಲ. ಹ್ಞೂ ಶ್ರಾದ್ದದಲ್ಲಿ ಉಪಯೋಗಿಸೋದಿಲ್ಲ. ಶ್ರಾದ್ದದಲ್ಲಿ ಕೆಲವು ಸಿಹಿ ಕುಂಬಳ ಉಪಯೋಗಿಸಲ್ಲ ಶ್ರಾದ್ದದಲ್ಲಿ. ಗೆಡ್ಡೆ ಗೆಣಸು ಉಪಯೋಗಿಸ ಬಹಳ ವಿಶೇಷ ಅಂತೆ, ಬಾಳೆಕಾಯಿ ಉಪಯೋಗ ಬಹಳ ವಿಶೇಷ. ಇದು ಹೀಗೆ ಮುನ್ನಿನ್ನ ಅಂತ ಯಾವ್ದಿದೆ ಅದೆಲ್ಲವನ್ನು ಹರಿದೈವತವಾಗಿಟ್ಕೊಂಡು ಶ್ರದ್ಧೆಯಿಂದ ಮಾಡಿದ್ರೆ ಅದು ಆ ಶ್ರಾದ್ದ ಕಾಮಧೇನು ಆಗತ್ತೆ, ಇಷ್ಟಾರ್ಥವನ್ನು ಕೊಡುತ್ತೆ. ದೇವರ್ಷಿ ಪಿತೃ ಭೂತೇಭ್ಯ ಆತ್ಮನೆ ಸ್ವಜನಾಯ ಚ ಅನ್ನಂ ಸಂವಿಭಜ ಅನ್ನಂ ಸಂವಿಭಜನ್ ಪಶ್ಯೇತ್ ಸರ್ವಂ ತತ್ ಪುರುಷಾತ್ಮಕ. ದೇವತೆಗಳಿಗೂ ಹಂಚಬೇಕಂತೆ, ಋಷಿಗಳಿಗೆ ಪಿತೃಗಳಿಗೆ ಭೂತಗಳಿಗೆ ಹಂಚಿಬಿಟ್ಟು ತಮ್ಮವರುಗಳ ಕೊಟ್ಟು ತಾನು ತನ್ನ ಮನೆಯವರು ಕೂಡ. ಇದು ಪ್ರತಿನಿತ್ಯ ಇದೆ ಊಟದಲ್ಲಿ, ಪ್ರತಿನಿತ್ಯ ಅಡುಗೆ ಮಾಡಿದ್ರೆ ಗೃಹಸ್ಥನಾದವನು ದೇವತೆಗಳಿಗೆ ಅಂತ ಹೋಮ ಮಾಡ್ಬೇಕಂತೆ. ವೈಶ್ಯ ಬರ್ತದೆ ಅದು ಋಷಿಗಳಿಗೂ ಕೊಡ್ಬೇಕು, ಸರಕಾರದಿ ಭೇದಮ್ಮ ಪಿತೃಗಳಿಗೆ ಭೂತಗಳಿಗೆ ತನಗೂ ಮತ್ತೆ ಸ್ವಜನರಿಗೂ ಅನ್ನವನ್ನು ಹಂಚಬೇಕು. ಅದೆಲ್ಲವೂ ಪುರುಷಾತ್ಮಕ ಆಗಿದೆ ಅಂದ್ರೆ ನಾರಾಯಣ ಸ್ವರೂಪ, ಪರಮಾತ್ಮ ಸ್ವರೂಪ, ಭಗವತ್ ಸ್ವರೂಪ ಅನ್ನೋ ಭಾವನೆ ಇಟ್ಕೊಂಡು ಈ ರೀತಿ ಅನ್ನವನ್ನು ಹಂಚಬೇಕು. ಸಾಕು ಇಲ್ಲಿಗೆ, ನಿಲ್ಸೋಣ. 8 ಗಂಟೆ ಆಯ್ತು. ನಾನು ಯಾಕೆ